ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಬಿ ಎನ್ ಸತೀಶ್ ಅಂತ ಹೇಳಿ ನಾನು ಪ್ರೊಫೆಸರ್ ಆಗಿ ಶ್ರೀ ಕಾಳಬರೇಶ್ವರ ಸ್ವಾಮಿ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ನಂದು ಕ್ಲಿನಿಕಲ್ ಪ್ರಾಕ್ಟೀಸು ಮತ್ತು ಪ್ರೊಫೆಸರ್ ಆಗಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಇವತ್ತು ನಾನು ದ್ರವ್ಯಗುಣ ಅಂದರೆ ಏನು ದ್ರವ್ಯಗುಣ ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದೆ ಅಂಥೇಳಿ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಿಸ್ತೇನೆ ನಾನು ಅಸೆಸರ್ ಆಫ್ ಎನ್ ಎ ಬಿ ಎಚ್ ಎನ್ ಎ ಬಿ ಎಚ್ ಎಲ್ಲರೂ ಕೇಳಿರಬೇಕು ಹಾಸ್ಪಿಟಲ್ಸ್ಗಳಿಗೆಲ್ಲ ಸ್ಟ್ಯಾಂಡರ್ಡ್ಸ್ ಹೇಗಿರುತ್ತೆ ಐ ಎಸ್ ಐ ಸ್ಟ್ಯಾಂಡರ್ಡ್ಸ್ ಅಂತೆಲ್ಲ ಬ ಮಾಡ್ತಾರಲ್ಲ ಹಾಗೆ ಹಾಸ್ಪಿಟಲ್ಸ್ಗೆ ಎನ್ ಎ ಬಿ ಎಚ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅಲ್ಲಿ ಕೂಡ ನಾನು ಆಗಿ ಎನ್ ಎ ಬಿ ಎಚ್ ಸ್ಟ್ಯಾಂಡರ್ಡ್ಸ್ ಹಾಸ್ಪಿಟಲ್ಸ್ಗೆ ಅಸೆಸ್ಸರ್ ಆಗಿ ಹೋಗ್ತೇನೆ ನನ್ನದು ಮೇಲ್ ಐ ಡಿ ಇದು ಮೊದಲನಾಗಿ ನಾನು ತುಂಬ ಧನ್ಯವಾದ ಹೇಳಬೇಕು ಕ್ರೈಸ್ ಅವ್ರಿಗೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅವ್ರಿಗೆ ಏಕೆಂದರೆ ನಾವು ಡಾಕ್ಟರ್ ಬೈರೇಶ್ ಅವರು ಮೊದಲನೇದಾಗಿ ಮಾಡಿದ್ರು ಮೊದಲನೇ ಕ್ಲಾಸ್ ಇಂಟ್ರೊಡಕ್ಷನ್ ಟು ಆಯುರ್ವೇದ ಅಂತೇಳಿ ನಂತರ ನಾವು ಸೀರಿಯಸ್ ಆಗಿ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ನಾವಿಲ್ಲಿ ಆಯುರ್ವೇದದ ಬಗ್ಗೆ ಇಂಪಾರ್ಟೆನ್ಸ್ ಎಲ್ರಿಗೂ ಸ್ಕೂಲ್ ಮಕ್ಕಳಲ್ಲಿ ಗೊತ್ತಾಗಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆಯುರ್ವೇದದಲ್ಲಿ ಏನೆಲ್ಲ ಸ್ಪೆಷಲೈಸೇಷನ್ಸ್ ಇದೆ ಅಂಥೇಳಿ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಆ ಕ್ರೈಸ್ಟ್ ಮೊದಲನೆಯದಾಗಿ ದ್ರವ್ಯ ಗುಣ ಅಂತೇಳಿ ಮಾಡ್ತಾ ಇರೋದು ನಾನು ಸೊ ದ್ರವ್ಯ ಗುಣ ಅಂದರೆ ಏನು ಅಂದರೆ ದ್ರವ್ಯ ಮತ್ತು ಗುಣ ದ್ರವ್ಯ ಮತ್ತು ಗುಣ ದ್ರವ್ಯ ಅಂದರೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಲ್ರಿಗೂ ಗೊತ್ತು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತೇಳಿ ಸೊ ಆ ಮೆಡಿಸಿನಲ್ ಪ್ಲ್ಯಾಂಟ್ಸ್ನ ನಾವು ದ್ರವ್ಯ ಅಂತ ಹೇಳ್ತೇವೆ ಅದರದ್ದು ಗುಣ ಏನು ಅಂತಂದರೆ ಎಲ್ರಿಗೂ ಗೊತ್ತಿರೋದೆ ಪ್ರತಿಯೊಂದು ಔಷಧಿ ಗುಣಗಳನ್ನ ಎಕ್ಸ್ಪ್ಲೈನ್ ಮಾಡೋದು ಗುಣ ಅಂತ ಹೇಳೋದು ಅದ್ರದ್ದು ಕೆಲಸ ಕಾರ್ಯಗಳು ನಾವು ಮೆಡಿಸಿನ್ಸ್ ತೊಗೊಂಡ್ಮೇಲೆ ಬಾಡಿ ಒಳಗಡೆ ಹೆಂಗೆ ಆ್ಯಕ್ಟ್ ಆಗುತ್ತೆ ಅದು ಆಮೇಲೆ ಅದು ಏನೆಲ್ಲ ಕೆಲಸ ಮಾಡುತ್ತೆ ಆಮೇಲೆ ಎಷ್ಟು ದಿವಸ ಅದು ಕೆಲಸ ಮಾಡುತ್ತೆ ನಮ್ಮ ಬಾಡೀಲಿ ಆಮೇಲೆ ಏನೆಲ್ಲ ಅಡ್ಡ ಪರಿಮಾ ಪರಿಣಾಮಗಳು ಮಾಡುತ್ತೆ ಅಂಥೇಳಿ ನಾವು ತಿಳ್ಕೊಳ್ತೀವಿ ಸೊ ಇದನ್ನೆಲ್ಲ ಅದನ್ನು ತಿಳ್ಕೊಳ್ಳೋದೆ ದ್ರವ್ಯ ಗುಣ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ದ್ರವ್ಯಗುಣ ಆಗಲಿ ನಮ್ಮ ಇದುವರೆಗೂ ಎಲ್ಲೆಲ್ಲಿ ನಮ್ಮ ಇದ್ರದ್ದು ಪ ಪ್ರಶಂಸತೆ ಪ್ರಾಶ ಪ್ರಾಶಸ್ತ್ಯ ಇದೆ ಅಂತೇಳಿ ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲು ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮದು ಒಂಬತ್ತನೇ ಸ್ಥಾನದಲ್ಲಿದ್ದೀವಿ ಒಂಬತ್ತನೇ ಸ್ಥಾನದಲ್ಲಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ಬಯೋಡೈವರ್ಸಿಟಿ ಇದೆ ಬಯೋಡೈವರ್ಸಿಟಿ ಅಂತಂದರೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗ್ಬೋದು ಡಿಫ್ರೆಂಟ್ ಅನಿಮಲ್ ಸ್ಪೀಶೀಸ್ ಆಗ್ಬೋದು ಬೇರೆ ಬೇರೆ ಜಾತಿದು ಹೊಸ ಹೊಸ ಜಾತಿದು ಹೊಸ ಹೊಸ ಗಿಡಗಳು ಬೇರೆ ಬೇರೆ ಗಿಡಗಳು ಎಲ್ಲ ಇದರಲ್ಲೂ ಸೇರಿಸಿದ್ರೆ ನಮ್ಮದು ಒಂಬತ್ತನೇ ಸ್ಥಾನದಲ್ಲಿದ್ದೀವಿ ಡಿ ವರ್ಲ್ಡಲ್ಲಿ ಅದು ಬಯೋಡೈವರ್ಸಿಟೀಲಿ ಬಯೋಡೈವರ್ಸಿಟೀಲಿ ಸೌತ್ ಆಫ್ರಿಕಾ ಎಲ್ಲ ಮೊದಲನೇ ಸ್ಥಾನದಲ್ಲಿದೆ ನಮ್ಮದು ಒಂಬತ್ತನೇ ಸ್ಥಾನದಲ್ಲಿದೆ ಏನಕ್ಕೆ ಅಂದರೆ ಅಲ್ಲಿ ನಮ್ಮಲ್ಲಿ ಹೆಚ್ಚು ಸ್ಪೀಶೀಸ್ ಇದೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರ್ಬೋದು ಅನಿಮಲ್ ಸ್ಪೀಶೀಸ್ ಇರ್ಬೋದು ವೆರೈಟೀಸ್ ಆಫ್ ಸ್ಪೀಷೀಸ್ ಇರ್ಬೋದು ಸೊ ಅದೆಲ್ಲದಕ್ಕೂ ಸೇರಿ ಅದನ್ನು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಸೊ ನಾವು ಅದರಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಇದೀವಿ ಸೋ ಈ ಒಂಬತ್ತನೇ ಸ್ಥಾನದಲ್ಲಿ ಎಲ್ಲೆಲ್ಲಿದ್ದೀವಿ ಅಂತಂದರೆ ಹೆಚ್ಚಿನ ಅಂಶ ನಮ್ಮ ಭಾರತ ದೇಶದಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ಒಂದು ಹಿಮಾಲಯ ಬಟ್ ಹಿಮಾಲಯಗಿಂತಲೂ ಹೆಚ್ಚು ಇರೋದು ನಮ್ಮ ವೆಸ್ಟನ್ ಘಾಟ್ಸಲ್ಲಿ ವೆಸ್ಟನ್ ಘಾಟ್ಸ್ ಸ್ಟಾರ್ಟ್ ಆಗೋದೆಲ್ಲಿ ಅಂದರೆ ಗುಜರಾತಿಂದ ಹಿಡ್ದು ಗುಜರಾತ್ ಗಿರ್ ಫಾರೆಸ್ಟ್ ಎಲ್ಲ ಕೇಳಿರ್ಬೋದು ಗುಜರಾತು ನೆಕ್ಸ್ಟು ಬಾಂಬೆ ಖಂಡಹಾಲ ಎಲ್ಲ ಕೇಳಿರ್ಬೋದು ನೆಕ್ಸ್ಟು ಪೂರ ಪುಣೆ ಹತ್ರ ನೆಕ್ಸ್ಟು ನಮ್ಮದು ಮಹಾರಾಷ್ಟ್ರ ಆಗ್ಬೋದು ನೆಕ್ಸ್ಟ್ ಕರ್ನಾಟಕ ಸೌತ್ ಕೇಂದ್ರ ಪೂರ ಬೆಲ್ಟು ಗೋವಾ ಕೇರಳ ಸೊ ಇದಿಷ್ಟು ವೆಸ್ಟರ್ನ್ ಘಾಟ್ಸಲ್ಲಿ ಅತಿ ಹೆಚ್ಚು ಸ್ಪೀಶೀಸ್ ಇದ್ದಾವೆ ಅದು ಬಿಟ್ಟರೆ ಹಿಮಾಲಯದಲ್ಲಿದೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಸಿಕ್ಕಿಮ್ ಆಗ್ಬೋದು ನೆಕ್ಸ್ಟು ಮೇಘಾಲಯ ಆಗ್ಬೋದು ಚಿರಾಪುಂಜಿ ಆಗ್ಬೋದು ಈ ರೀಜನಲ್ಲಿ ಅತಿ ಹೆಚ್ಚು ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ನಮಗೆ ಈ ಕಡೆ ನಾ ಇದರಲ್ಲೂ ಇದೆ ಗುಜರಾತ್ ರಾಜಸ್ಥಾನ್ ಆ ಕಡೆನೂ ಪಂಜಾಬ್ ಆ ಥರ ಇದರಲ್ಲೂ ಒಂದು ಸ್ವಲ್ಪ ಇದ್ದಾವೆ ಸೊ ಅದೆಲ್ಲ ಸೇರಿ ಒಂಬತ್ತನೇ ಪ್ಲೇಸಲ್ಲಿ ಇದ್ದೀವಿ ನಾವು ಸೊ ನೆಕ್ಸ್ಟ್ ಬಂದು ಈ ಇದರಲ್ಲಿ ಈ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಆಫ್ ಫ್ಲವರಿಂಗ್ ಪ್ಲಾಂಟ್ ಸ್ಪೀಶೀಸ್ ಅಮಾಂಗ್ ದ ವರ್ಲ್ಡ್ ಇಡೀ ಪ್ರಪಂಚದಲ್ಲಿ ಸಿಕ್ಸ್ ಪರ್ಸೆಂಟ್ ಆಫ್ ಇಟ್ ನಮ್ಮ ಇಂಡಿಯಾ ಭಾರತ ದೇಶದಲ್ಲಿದೆ ಸಿಕ್ಸ್ ಪರ್ಸೆಂಟ್ ಯಾವುದು ಫ್ಲವರಿಂಗ್ ಪ್ಲ್ಯಾಂಟ್ ಸ್ಪೀಶೀಸ್ ಯಾವುದೆಲ್ಲ ಹೂ ಬಿಡೋವಂಥದ್ದು ಪ್ಲಾಂಟ್ ಸ್ಪೀಶೀಸ್ ಇದೆಯೋ ಅದು ಇಡೀ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ನಾವು ಸಿಕ್ಸ್ ಪರ್ಸೆಂಟ್ ಅಷ್ಟು ಒಂದು ಇಟ್ಕೊಂಡಿದ್ದೇವೆ ನಾವು ನಮ್ಮ ಭಾರತ ದೇಶದಲ್ಲಿ ಇದೆ ನೆಕ್ಸ್ಟು ಐದು ಸಾವಿರದಿಂದ ಹದಿನೆಂಟು ಸಾವಿರ ಫ್ಲವರಿಂಗ್ ಪ್ಲ್ಯಾಂಟ್ ಸ್ಪೀಶೀಸ್ ಇದೆ ಎಷ್ಟಿದೆ ಹೇಳಿ ತಿಳ್ಕೊಂಡ್ರೆ ಒಂದು ಅಂದಾಜು ಐದು ಸಾವಿರದಿಂದ ಹದಿನೆಂಟು ಸಾವಿರ ಬೇರೆ 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 ಜಾತಿದು ಫ್ಲವರಿಂಗ್ ಪ್ಲ್ಯಾಂಟ್ ಸ್ಪೀಶೀಸ್ ಇದೆ ಈ ಐದು ಸಾವಿರದಿಂದ ಹದಿನೆಂಟು ಸಾವಿರ ಫ್ಲವರಿಂಗ್ ಸ್ಪೀಷೀಸಲ್ಲಿ ಏನಿದೆ ಅದರಲ್ಲಿ ಎಂಟುನೂರಿಂದ ಸಾವಿರ ಮೆಡಿಸಿನಲ್ ಪ್ಲಾಂಟ್ಸನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಕ್ಸ್ಪ್ಲೈನ್ ಮಾಡಿರೋದು ಎಂಟುನೂರಿಂದ ಸಾವಿರ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಕ್ಸ್ಪ್ಲೈನ್ ಮಾಡಿರೋದು ನಾನು ಹೇಳ್ತಾ ಇರೋದು ಮತ್ತು ಮೆಡಿಸಿನಲ್ ಪ್ಲ್ಯಾಂಟ್ಸು ನಮ್ಮ ಭಾರತ ದೇಶದಲ್ಲಿ ಈ ಆಯುರ್ವೇದನ ಹೇಳಿದ್ದು ಫಸ್ಟು ಚರಕರು ಆಮೇಲೆ ಸುಶ್ರುತರು ಆಮೇಲೆ ವಾಗ್ಬೆಟರು ಕ್ಲಾಸಿಕಲ್ ಆಗಿ ನೋಡಿದ್ರೆ ಈ ಚರಕರು ಮುಂಚೆ ಎಲ್ಲ ಕಡೆಯೂ ಸುತ್ತಿ ಅವಾಗ ಅವರೊಂದು ಮುನ್ನೂರು ಚಿಲ್ಲರೆ ಮೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹೇಳಿದರು ಸುಶ್ರುತ ಅವರು ಒಂದು ನಾನ್ನೂರಿಂದ ಐನೂರು ಪ್ಲಾಂಟ್ಸ್ ಹೇಳಿದರು ವಾಗ್ಭಟ್ ಅವರು ಒಂದು ಏಳರಿಂದ ಏಳ್ನೂರಿಂದ ಎಂಟುನೂರು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹೇಳಿದರು ಆಮೇಲಿಂದ ಬೇರೆ ಬೇರೆ ನಿಘಂಟುಸ್ ಅಂತ ಹೇಳಿತ್ತು ಅವರೆಲ್ಲರೂ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹೇಳಿದರು ಸೊ ಇದೆಲ್ಲದು ಎಲ್ಲೆಲ್ಲಿ ಇದೆ ಅಂದ್ರೆ ಮೇಜರ್ ಆಗಿ ಮೇ ಹಿಮಾಲಯದಿಂದ ಹಿಡಿದು ಕಾಶ್ ಕನ್ಯಾಕುಮಾರಿ ಕೆಳಗಡೆವರೆಗೂ ಎಲ್ಲ ಕಡೆಯಿಂದ ಸುತ್ತಿ ಇದನ್ನ ಹೇಳಿರೋದು ನಮ್ಮ ಆಯುರ್ವೇದ ನಮ್ಮ ಪದ್ಧತಿ ನಮ್ಮ ನಮ್ಮ ದೇಶದ ಪದ್ಧತಿ ಆಯುರ್ವೇದ ಎಲ್ರಿಗೂ ಹಾಗೆ ವೇದ ಕಾಲದಲ್ಲಿ ಇದ್ದಿದ್ದು ವೇದ ಕಾಲದಿಂದಲೂ ನಮಗೆ ಡಾಕ್ಯುಮೆಂಟೇಶನ್ಸ್ ಆಗಲಿ ಮತ್ತೊಂದಾಗಲಿ ಸಿಗ್ತಾ ಇರೋದು ಸೊ ವೇದ ಕಾಲದಲ್ಲಿ ಕೆಲವೊಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ನ ಹೇಳಿದರು ಬಟ್ ಅದ ಅದರದ್ದು ಸ ಒಂದು ಭಾಗವಾಗಿ ಉಟ್ಕೊಂಡಿದ್ದ ಆಯುರ್ವೇದ ಸೊ ಆ ನಮ್ಮ ಆಯುರ್ವೇದದಲ್ಲಿ ಮೂರು ಸಾವಿರದಿಂದ ಐದು ಸಾವಿರದ ವರ್ಷದವರೆಗೂ ಇತಿಹಾಸ ಇದೆ ಬೇರೆ ಬೇರೆ ಸ್ಕಾಲರ್ಸ್ ಎಲ್ಲ ಇದು ಕ್ಲಾಸಿಕಲ್ ಟೆಕ್ಸ್ ಎಲ್ಲ ಹೇಳಿರೋಂಗೆ ಸೊ ವೇದಿಕ್ ಪೀರಿಯಡಿಂದನೂ ನಮಗೆ ರೆಫ್ರೆನ್ಸಸ್ ಸಿಗುತ್ತೆ ಯಾವುದೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹೇಳಿದರು ಅಂಥೇಳಿ ಅವಾಗೆಲ್ಲ ಏನೇನು ಯೂಸ್ ಮಾಡ್ತಾಯಿದ್ರು ಅಂತೇಳಿ ಅದರದ್ದೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ದು ಹಿಸ್ಟ್ರಿ ಸಿಗುತ್ತೆ ಆಮೇಲೆ ಈ ಏನು ಎಂಟುನೂರಿಂದ ಸಾವಿರ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತ ಹೇಳಿದ್ನಲ್ಲ ಆ ಎಂಟುನೂರಿಂದ ಸಾವಿರ ಮೆಡಿಸಿನಲ್ ಪ್ಲ್ಯಾಂಟ್ಸಲ್ಲಿ ಎಂಬತ್ತರಿಂದ ತೊಂಬತ್ತು ಭಾಗ ಆ ಎಂಟುನೂರು ಸಾವಿರದಲ್ಲಿ ಎಂಬತ್ತರಿಂದ ತೊಂಬತ್ತು ಭಾಗ ನಾವು ಮೆಡಿಸಿನಲ್ ಪ್ಲ್ಯಾಂಟ್ಸೇ ಯೂಸ್ ಮಾಡ್ತೀವಿ ಇನ್ನು ಮಿಕ್ಕಿದ್ದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಏನು ಅಂತ ಕ್ವಶನ್ ಬಂದರೆ ನಾವು ಮಿನರಲ್ಸ್ ಕೂಡ ಯೂಸ್ ಮಾಡ್ತಾ ಇದ್ವಿ ಮಿನರಲ್ಸ್ ಅಂದರೆ ಅದು ಪಾದರಸ ಆಗ್ಬೋದು ಅದನ್ನು ಪಾರದ ಅಂತ ಹೇಳ್ತೀವಿ ಗಂಧಕ ಸಲ್ಫರ್ ಏನು ಹೇಳ್ತೀವಿ ಅದು ಎಲ್ಲ ಹೆವಿ ಮೆಟಲ್ಸ್ ಭೂಮಿಲಿ ಏನು ಸಿಗುತ್ತೆ ಅದನ್ನು ಕೂಡ ನಾವು ಮೆಡಿಸಿನಲ್ ಆಗಿ ಯೂಸ್ ಮಾಡ್ತಾ ಇದ್ವಿ ಆದರೆ ಅದರಲ್ಲಿ ತೊಂಬತ್ತು ಭಾಗ ಎಂಬತ್ತರಿಂದ ತೊಂಬತ್ತು ಭಾಗ ನಾವು ಮೆಡಿಸಿನಲ್ ಪ್ಲಾಂಟ್ಸ್ನೇ ಯೂಸ್ ಮಾಡ್ತಿದ್ವಿ ಇನ್ನೊಂದು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ನಮ್ಮಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗುತ್ತೆ ಮತ್ತು ಅತಿ ಹೆಚ್ಚು ಇಂಪೋರ್ಟ್ ಕೂಡ ಮಾಡ್ಕೊಳ್ತೀವಿ ಮತ್ತು ಬಳಕೆನೂ ಮಾಡ್ತೀವಿ ಸೊ ಅದೆಲ್ಲ ಎಷ್ಟು ಬಳಕೆ ಮಾಡ್ತೀವಿ ಅಂತ ಒಂದು ಅಂದಾಜು ಸರ್ವೆ ನಡೆಸಿದ್ರೆ ಮೆಡಿಸಿನಲ್ ಪ್ಲಾಂಟ್ಸ್ನ ನಾವು ಅರೌಂಡು ಎರಡರಿಂದ ಮೂರು ಲಕ್ಷ ಮೆಟ್ರಿಕ್ ಟನ್ ಆನ್ಯುವಲಿ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಅಂದರೆ ನಾವು ಕಲ್ಟಿವೇಶನ್ ಮಾಡ್ಬೋದು ಅದನ್ನು ಸ ಕೆಲವೊಂದು ಬರೆ ಹೂವು ಹಣ್ಣು ಕಲೆಕ್ಟ್ ಮಾಡಿರ್ಬೋದು ಬಾರ್ಕ್ನ ಕಲೆಕ್ಟ್ ಮಾಡಿರ್ಬೋದು ಸೊ ಇದನ್ನೆಲ್ಲ ಟ್ರೇಡಿಂಗ್ ಎಲ್ಲದನ್ನೂ ಟ್ರೇಡಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಎರಡರಿಂದ ಮೂರು ಲಕ್ಷ ಮೆಟ್ರಿಕ್ ಟನ್ನ ಉಪಯೋಗಿಸ್ತಾ ಇದ್ದೀವಿ ಐದರ್ ಅದನ್ನು ಎಕ್ಸ್ಪೋರ್ಟ್ ಆಗಿರ್ಬೋದು ಅಥವಾ ನಾವು ಇಂಪೋರ್ಟ್ ಮಾಡಿರ್ಬೋದು ಸೊ ಇಷ್ಟು ಮೆಟ್ರಿಕ್ ಟನ್ ನಾವು ಆನ್ಯಲಿ ನಮ್ಮ ಇದರಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಎಲ್ರಿಗೂ ಗೊತ್ತಿರ್ಬೋದು ಎಷ್ಟೊಂದು ಜನ ಈಗ ಕಲ್ಟಿವೇಶನಿಗೆ ನಿಂತಿದ್ದಾರೆ ಅದರಲ್ಲಿ ಔಷಧಿ ಗಿಡ ಕಲ್ಟಿವೇಶನ್ಗಂತೂ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಅದರಲ್ಲಿ ಎಷ್ಟೊಂದು ಹೊಸ ಹೊಸ ಟೆಕ್ನಾಲಜಿ ಕೂಡ ಬರ್ತಾ ಇದೆ ಈಗ ಮುಂಚೆ ಎಲ್ಲ ಬರೇ ಜಾಗವೇ ಇರಬೇಕು ಭೂಮಿನೇ ಇರಬೇಕು ಹೇಳಿತ್ತು ಈಗ ಹಂಗೂ ಇಲ್ಲ ಈಗೆಲ್ಲ ಹೈಡ್ರೋಫೋನಿಕ್ಸ್ ಅಂತ ಹೇಳಿ ಎಲ್ಲ ಬರ್ತಾ ಇದೆ ಒಂದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಹೋದ ಅಥವಾ ತೌಸಂಡ್ ಸ್ಕ್ವೇರ್ ಫೀಟ್ ಇತ್ತು ಅಂದರೆ ಒಂದು ಜಾಗ ಇತ್ತು ಅಂದರೆ ಆ ಜಾಗದಲ್ಲಿ ನೀರಿನಲ್ಲಿ ನೀರಿನಲ್ಲಿ ಎಕ್ಸ್ಟ್ರಾಕ್ಟ್ಸ್ನಲ್ಲಿ ಹಾಕಿ ಅದರಲ್ಲಿ ನೀರಲ್ಲಿ ಬೆಳೆಯುವಂಥದ್ದು ನಾರ್ಮಲ್ ಇವೇನು ಭೂಮಿ ಮೇಲೆ ಬೆಳಿತೀರ ಅದನ್ನು ಹೈಡ್ರೋಫೋನಿಕ್ಸ್ ಅಂತೇಳಿ ನೀರಲ್ಲಿ ಅದು ರಾಸಾಯನಿಕ ಅಂಶ ಎಲ್ಲ ಅದರಲ್ಲಿ ಹೋ ಕಳಿಸಿ ಅದರಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೀವು ಈವನ್ ಹಿಮಾಲಯದಲ್ಲಿ ಬೆಳೆಯುವಂಥದ್ದನ್ನೆಲ್ಲ ಒಂದು ಕ್ಲೋಸ್ಡ್ ರೂಮಲ್ಲಿ ಬೆಳಿಬೋದು ಸೊ ತುಂಬ ಡಿಮ್ಯಾಂಡ್ ಇರೋದು ಅಂದರೆ ಮೆಡಿಸಿನಲ್ ಪ್ಲ್ಯಾಂಟ್ ಕಲ್ಟಿವೇಷನ್ ಈಗ ಟನ್ಸ್ ಟುಗೆದರ್ ಟನ್ಸ್ ಟುಗೆದರ್ ಒಬ್ಬರು ಒಂದು ಆರ್ಡ್ರ್ ಕೊಡ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಫೈ ಐದು ಟನ್ನು ಹತ್ತು ಟನ್ನು ಇಷ್ಟು ಬೇಕು ಅಂತ ಕೇಳ್ತಾರೆ ಸೊ ಅಟ್ಲೀಸ್ಟ್ ಅರೌಂಡ್ ನೂರು ಇನ್ನೂರು ರೂಪಾಯಿ ಐವತ್ತು ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಕೆ ಕೆ ಜಿಗೆ ನೀವು ಒಂದೆಲ್ಗೆ ಎಲ್ಲ ನೋಡಿರ್ಬೋದು ಅವೆಲ್ಲ ನಿಮಗೆ ಅಡಸೋಗೆ ಅಂತ ಗೊತ್ತಿರಬೇಕು ಬೇಲಿಗಳಿಗೆ ಹಾಕ್ತಾರೆ ಕಾಫಿ ಎಸ್ಟೇಟಲ್ಲೆಲ್ಲ ಬೇಲಿಗಳಿಗೆ ಅಡಸೋಗ ಎಲ್ಲ ಹಾಕಿರ್ತಾರೆ ಅದೆಲ್ಲ ಬರೀ ಎಲೆ ಕಿತ್ಕೊಟ್ರೆ ಯಾವುದು ಬೇಡ ಬೇವಿನ ಸೊಪ್ಪು ಬೇವಿನ ಸೊಪ್ಪು ನುಗ್ಗೆ ಸೊಪ್ಪೆಲ್ಲ ಟನ್ಸ್ ಟುಗೆದರ್ ಹೋಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ ಅವೆಲ್ಲ ಇವತ್ತಿನ ದಿವಸ ನೂರೈವತ್ತರಿಂದ ಇನ್ನೂರು ರೂಪಾಯಿ ಪರ್ ಕೆ ಜಿ ಇದೆ ಸೊ ಅಷ್ಟು ಡಿಮ್ಯಾಂಡ್ ಇದೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕಲ್ಟಿವೇಷನಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಗೆಟ್ಸ್ ಎಕ್ಸ್ಪೋರ್ಟ್ ವರ್ಲ್ಡ್ ವೈಡ್ ಫಾರ್ ವೇರಿಯಸ್ ಯೂಸಸ್ ನಾನು ಕ ಎಕ್ಸ್ಪೋರ್ಟ್ ಬಗ್ಗೆ ಹೇಳ್ತಾ ಇದೆ ಅದರಲ್ಲಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಸೊ ಅದನ್ನೇನು ಮಾಡ್ತಾರೆ ಎಕ್ಸ್ಟ್ರಾಕ್ಷನಲ್ಲಿ ಹೋಗ್ತಾರೆ ನುಗ್ಗೆ ಸೊಪ್ಪನ್ನೇ ಯೂಸ್ ಮಾಡಲ್ಲ ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ನೀವು ಈ ಹರ್ಬಲ್ ಲೈಫ್ ಆಗಲಿ ನೋಣಿ ಆಗಲಿ ಎಲ್ಲ ಕೇಳಿರ್ಬೋದು ಸೊ ಇದರಲ್ಲೆಲ್ಲ ಏನು ಹೋಗ್ತಾ ಇದೆ ಅಂದರೆ ಎಲ್ಲ ಎಕ್ಸ್ಟ್ರಾಕ್ಟ್ಸ್ ಹೋಗುತ್ತೆ ಎಷ್ಟೊಂದು ಈವನ್ ನೀವು ಬೂಸ್ಟ್ ಆಗಲಿ ಕಾಂಪ್ಲೇನ್ ಆಗಲಿ ಇದರಲ್ಲೆಲ್ಲ ಏನು ನೋಡ್ತೀರಾ ಆ ಲೇಬಲಿಂಗಲ್ಲಿ ನೋಡಿದ್ರೆ ಎಕ್ಸ್ಟ್ರಾಕ್ಟ್ಸ್ ಅಂತ ಕಾಣುತ್ತೆ ಆ ಎಲ್ಲ ಎಕ್ಸ್ಟ್ರಾಕ್ಟ್ಸಲ್ಲೂ ಈ ಮಲ್ಟಿವಿಟಮಿನ್ನ ಎಕ್ಸ್ ಇದು ಸೊಪ್ಪಲ್ಲಿ ಏನಿದೆ ಅದನ್ನು ಮಲ್ಟಿವಿಟಮಿನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಎಕ್ಸ್ಟ್ರಾಕ್ಟ್ಸ್ನ ಅದರಲ್ಲಿ ಹಾಕಿ ಅದನ್ನು ಯೂಸ್ ಮಾಡ್ತಾರೆ ಸೊ ಟನ್ಸ್ ಟುಗೆದರ್ ನೀವು ನುಗ್ಗೆ ಸೊಪ್ಪಂತೂ ಟನ್ಸ್ ಟುಗೆದರ್ ಹೋಗುತ್ತೆ ಸೊ ಹಾಗೆ ಬೇರೆ ಬೇರೆ ನಿಮ್ಮದು ದಾಸವಾಳ ಹೂ ಬರುತ್ತಲ್ಲ ಆ ದಾಸವಾಳ ಹೂವಲ್ಲಿ ಒಂದು ಜಾತಿ ಬರುತ್ತೆ ಹೈಬಿಸ್ಕಸ್ ಶಬ್ದರಿಫಾ ಅಂತ ಅದು ಅದೂ ಅಷ್ಟೇ ಹೆಚ್ಚಿನ ಅಂಶ ಎಲ್ರಿಗೂ ಗೊತ್ತೇ ಇಲ್ಲ ಅದೂ ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಅದು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಸುಮಾರು ಗಿಡಗಳು ನಮ್ಮಲ್ಲಿ ಎಕ್ಸ್ಟ್ರಾಕ್ಷನ್ ಆಗಿ ಎಕ್ಸ್ಟ್ರಾಕ್ಷನ್ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಟನ್ಸ್ ಟುಗೆದರ್ ಪರ್ಚೇಸ್ ಮಾಡ್ತಾರೆ ಈಗ ದ್ರವ್ಯಗುಣ ಟಾಪಿಕಿಗೆ ಬರ್ರಿ ಏನೆಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತೇಳಿ ಸೊ ಚರಕಾಚರ ಏನು ಮಾಡಿದ್ರು ಜಗತ್ ಏವಂ ಅನೌಷಧಂ ಅಂದರು ಜಗತ್ ಏವಂ ಅನೌಷಧಂ ಜಗತ್ ಏವಂ ಅನೌಷಧಂ ಅಂದರೆ ಪ್ರಪಂಚದಲ್ಲಿ ಯಾವುದೆಲ್ಲ ಮೆಡಿಸ ಪ್ಲ್ಯಾಂಟ್ಸ್ ಅಂತ ಸಿಗುತ್ತೆ ನಿಮಗೆ ಅದೆಲ್ಲದು ಔಷಧಿ ಅಂತೇಳಿ ಯಾವುದು ಔಷಧಿ ಇಲ್ದಲೇ ಇರೋ ಮೆಡಿಸಿನಲ್ ಪ್ಲಾ ಪ್ಲ್ಯಾಂಟ್ಸೇ ಇಲ್ಲ ಅಂತ ಹೇಳಿರೋದು ಜಗತ್ ಏವಂ ಅನೌಷಧಂ ಯಾವುದು ಔಷಧಿ ಗುಣ ಇಲ್ದಲೆ ಇರೋದು ಯಾವುದೂ ಪ್ಲ್ಯಾಂಟ್ಸ್ ಇಲ್ಲ ಅಂತ ಹೇಳಿರೋದು ಸೊ ಹಾಗಾಗಿ ನಮಗೆ ಏನೆಲ್ಲ ಸಿಗುತ್ತೆ ಪ್ರತಿಯೊಂದು ಗಿಡದಲ್ಲೂ ಒಂದೊಂದು ಔಷಧಿಯ ಗುಣ ಇರತ್ತೆ ಬಟ್ ಅದನ್ನೇನು ಅಂದರೆ ನಾವು ಅದನ್ನು ಕಂಡು ಏನು ಔಷಧಿ ಗುಣ ಇದೆ ಅಂತೇಳಿ ನಾವು ಕಂಡು ಹಿಡ್ಕೋಬೇಕು ಬಟ್ ಹೇಳಿರೋಷ್ಟು ಯೂಸ್ ಮಾಡಿದ್ರೆ ಅದೇನೇ ತುಂಬ ಅತಿ ಹೆಚ್ಚಾಯಿತು ಇನ್ನೂ ಬೇಕು ಅಂದರೆ ಎಕ್ಸ್ಟ್ರಾ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಳ್ಳೂಬಹುದು ಸೊ ಅದಕ್ಕೆ ಅವರು ಫಸ್ಟ್ ವರ್ಡ್ ಏನು ಹೇಳಿದ್ದು ಅಂದರೆ ಎಲ್ಲದೂ ಔಷಧಿ ಗುಣಗಳು ಹೊಂದಿದೆ ಸೊ ಅದಕ್ಕೋಸ್ಕರ ಜಗತ್ತೇವ್ ಅನೌಷಧಂ ನೆಕ್ಸ್ಟ್ ಕಾನ್ಸೆಪ್ಟು ಎಲ್ಲರೂ ಪಂಚಮಹಾಭೂತ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ ಬಹಳ ಬೇಸಿಕ್ ಫಸ್ಟ್ ಇಯರಲ್ಲಿ ನಮ್ಮ ಆಯುರ್ವೇದದ ಸ್ಟೂಡೆಂಟ್ಸ್ ಜಾಯ್ನ್ ಆದರೆ ನಮ್ಮಲ್ಲಿ ಫಸ್ಟ್ ಹೇಳ್ಕೊಡೋದೆ ಪಂಚಮಹಾಭೂತ ಅಂತೇಳಿ ತ್ರಿದೋಷ ಧಾತು ಮಲ ಇಂಥದ್ದನ್ನು ಬೇಸಿಕ್ಸ್ ಹೇಳ್ಕೊಡ್ತೀವಿ ಸೊ ಅದರಲ್ಲಿ ಪಂಚಮಹಾಭೂತ ಅಂತೇಳಿ ಪಂಚಮಹಾಭೂತ ಅಂದರೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಅಂತ ಪೃಥ್ವಿ ಅಂದರೆ ಭೂಮಿ ಅರ್ಥ ಅಪ್ ಅಂದರೆ ನೀರು ಜಲಾಂಶ ತೇಜ ಅಂದರೆ ಬೆಂಕಿ ವಾಯು ಅಂದರೆ ಗಾಳಿ ಆಕಾಶ ಅಂದರೆ ಎಲ್ರಿಗೂ ಗೊತ್ತಿರೋಂಗೆ ಆಕಾಶ ಸ್ಪೇಸ್ ಓಕೆ ಪ್ರತಿಯೊಂದು ಲಿವಿಂಗ್ ಸಬ್ಸ್ಟೆನ್ಸಸ್ಸಲ್ಲಿ ಪ್ರತಿಯೊಂದು ಜೀವ ಇರೋವಂಥದ್ದು ಯಾವುದೇ ವಸ್ತು ಆಗಿರ್ಬೋದು ನಮ್ಮ ಗಿಡಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಹ್ಯೂಮನ್ ಬಾಡಿ ಆಗಿರ್ಬೋದು ನಾವು ಇದ್ದೀವಿ ಅಂತಂದರೆ ನಮ್ಮಲ್ಲಿ ಪಂಚಮಾಭೂತ ಇದೆ ಅಂತೇಳಿ ಪಂಚಮಹಾಭೂತ ಯಾವ ಎಲ್ಲಿವರೆಗೂ ಇರುತ್ತೋ ಜೀವ ಎಲ್ಲಿವರೆಗೂ ಇರುತ್ತೋ ಅಲ್ಲಿ ಪಂಚಮಹಾಭೂತ ಎಲ್ಲ ಐದು ಪಂಚಮಹಾಭೂತಗಳು ಕೆಲಸ ಮಾಡ್ತಿರ್ತವೆ ಆದರೆ ಅದರಲ್ಲೇ ತರತಮ್ಮ ಭಾವ ಅಂತ ಇರುತ್ತೆ ಒಂದು ಹೆಚ್ಚಿರುತ್ತೆ ಒಂದು ಕಡಿಮೆ ಇರ್ಬೋದು ಸೊ ಎಲ್ಲ ಕಾಂಬಿನೇಷನಲ್ಲಿ ಕೆಲಸ ಮಾಡ್ತಿರುತ್ತೆ ಯಾವುದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ಆಗ್ತಿರುತ್ತೋ ಅದರ ತಕ್ಕನಾಗಿ ಅದ್ರದ್ದು ಉತ್ಪತ್ತಿ ಮತ್ತು ಪ್ರಳಯ ಆಗ್ತಾ ಹೋಗುತ್ತೆ ಪಂಚಮಹಾಭೂತ ಇರೋದರಿಂದನೇ ನಮ್ಮಲ್ಲಿ ಉತ್ಪತ್ತಿಯಾಗಿರೋದು ನಮ್ಮಲ್ಲಿ ಪಂಚಮಾಭೂತ ಇರೋದರಿಂದ ಮತ್ತೆ ಮುಂದಕ್ಕೆ ಅದು ನಶಿಸಿ ಹೋಗೋದು ಯಾವುದೇ ಜೀವ ಆಗ್ಬೋದು ಈಗ ನೀವೊಂದು ರಕ್ತದ ಕಣ ಕೇಳ್ಬೋದು ರಕ್ತದ ಕಣ ಅದಕ್ಕೆ ನೂರಿಪ್ಪತ್ತು ದಿವಸ ಇದೆ ಅದು ಹೇಗೆ ಉತ್ಪತ್ತಿ ಆಗುತ್ತೆ ಹೇಗೆ ನಾಶ ಆಗುತ್ತೆ ಅನ್ನೋದು ಎಲ್ಲದ ಪಂಚಮಾಭೂತ ಇಂದಲೇ ಮಾಡಿರೋದು ಅದು ನೋಡಲಿಕ್ಕೆ ನಮಗೆ ರಕ್ತದಲ್ಲಿ ನಮಗೆ ಬರೆಯ ಜಲಾಂಶ ಕಾಣ್ಬೋದು ಬಟ್ ಇನ್ ಡೆಪ್ತ್ ಹೋದರೆ ನ್ಯೂಟ್ರಿಷನ್ಸ್ ಫ್ಯಾಕ್ಟರ್ಸ್ಗೆಲ್ಲ ಹೋದರೆ ಈ ಎಲ್ಲ ಪಂಚಮಾಭೂತ ಗುಣಗಳು ಅದರಲ್ಲಿ ಇರುತ್ತೆ ಇಲ್ಲೇನು ಇದ್ದೀನಿ ಅಂದರೆ ಅದೇ ಪಂಚಮಹಾಭೂತ ಗುಣಗಳು ನಮ್ಮಲ್ಲೂ ನಮ್ಮ ಗಿಡಗಳಲ್ಲೂ ಇದೆ ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಇಲ್ಲಿ ಎರಡು ಮ್ಯಾಂಗೋ ನಾನು ತೊಗೊಂಡಿರೋದು ಒಂದು ಇನ್ನು ಕ ಕಾಯಿರೋದು ಮಾವನೇಣ್ಣು ಇನ್ನೊಂದು ಹಣ್ಣಾಗಿರೋದು ಮಾವನೇಣು ಸೊ ಎಲ್ರಿಗೂ ಗೊತ್ತಿರೋಂಗೆ ಕಾಯಿರೋ ಮಾವನೇಣ್ಣು ಹೇಗಿರುತ್ತೆ ಉಳಿ ಇರುತ್ತೆ ಹುಳಿ ಮೊದಲು ಹುಳಿನೇ ಇರೋದು ಅದು ಕಾಯಿ ಇರೋದು ಮಾವಿನ ಹಣ್ಣು ಹುಳಿ ಆದಮೇಲೆ ಹಣ್ಣು ಆದಮೇಲೆ ಏನಾಗುತ್ತೆ ಅದು ಸ್ವೀಟ್ ಆಗುತ್ತೆ ಅದೇ ಸ್ವೀಟಾಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ ಕಷಾಯ ಥರ ಉಗ್ರ ಒಗ್ಗುರು ಉಗ್ರ ಇರುತ್ತೆ ಯಾಕಂದ್ರೆ ಕೊಳ್ತೋದಾಗ ಅದು ಉಗ್ರ ಉಗ್ರ ಆಗುತ್ತೆ ಅದನ್ನೇ ಇಲ್ಲಿ ಸೃಷ್ಟಿ ಅದು ಉತ್ಪತ್ತಿ ಆಗೋದು ಪ್ರಳಯ ಆಗೋದು ಆಯಿತಾ ಸೊ ಉತ್ಪತ್ತಿ ಆಗಬೇಕಾದಾಗ ಏನಿರುತ್ತೆ ಆ ಹುಳಿ ಇದ್ದಾಗ ಏನಾಗುತ್ತೆ ಈ ಪೃಥ್ವಿ ಮತ್ತು ಅಪತೇಜ ಅನ್ನೋದು ಎರಡು ಪಂಚಮ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಅದಿರುತ್ತೆ ನೆಕ್ಸ್ಟ್ ಅದು ಕನ್ವರ್ಟ್ ಆಗಬೇಕಾದಾಗ ಏನಾಗುತ್ತೆ ಸ್ವೀಟ್ ಬರಬೇಕಲ್ಲ ಆ ಸ್ವೀಟ್ ಬರಬೇಕಾದಾಗ ಅದೇನಾಗುತ್ತೆ ಅಪ್ಮಹಾಭೂತ ಅಪ್ಮಹಾಭೂತ ಅಂದರೆ ಜಲ ನೀರಿನ ಅಂಶ ತಗೊಳುತ್ತೆ ಆ ನೀರಿನ ಅಂಶ ಜಾಸ್ತಿ ಇದ್ದಾಗ ಅದು ರಸ ಆಗುತ್ತೆ ನೆಕ್ಸ್ಟ್ ಅದು ಕುಳಿತಾ ಬರುತ್ತಲ್ಲ ನೆಕ್ಸ್ಟ್ ಅದೇನಾಗುತ್ತೆ ಇದೆಲ್ಲ ಹೋಗಿ ಆ ಪೃಥ್ವಿ ಜೊತೆ ವಾಯು ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ವಾಯು ಅಂಶ ಅಲ್ಲಿ ಜಾಸ್ತಿ ಆದಾಗ ಪೃಥ್ವಿ ಜೊತೆ ಸೇರಿ ಅದು ಕೊಳಿತಾ ಹೋಗ್ತಾ ಹೋಗುತ್ತೆ ಸೊ ಇದು ಸೃಷ್ಟಿ ಉತ್ಪತ್ತಿಯಾಗಿ ಪ್ರಳಯ ಆಗೋದು ಇದೊಂದು ಸಣ್ಣ ಎಕ್ಸಾಂಪಲ್ ಆಫ್ ಒಂದು ಹಣ್ಣಿಂದು ಎಕ್ಸಾಂಪಲ್ ತೊಗೊಂಡಿರೋದು ಮೊದಲು ಹುಳಿ ಇರುತ್ತೆ ಹುಳಿಗೆ ಈ ಕಾಂಬಿನೇಷನ್ಸ್ ಯಾವುದೇ ಹುಳಿ ಅಂಶ ಇರಲಿ ಈ ಎರಡು ಕಾಂಬಿನೇಷನಲ್ಲೇ ಇರುತ್ತೆ ಯಾವುದೇ ಸ್ವೀಟ್ ಆಗಲಿ ಈ ಎರಡು ಅಂಶ ಪಂಚಮಾಭತದಲ್ಲಿ ಕಾಂಬಿನೇಷನಲ್ಲಿ ಇರುತ್ತೆ ಯಾವುದೇ ಅದು ಪ್ರಳಯ ಆಗ್ತಾ ಇರಲಿ ಹಾಳಾಗ್ತಾ ಇರಲಿ ಯಾವುದೇ ವಸ್ತು ಹಾಳಾಗ್ತಾ ಹೋಗುತ್ತೆ ಅವಾಗ ಆ ಪಂಚಮಾಭತ ಈ ಸ್ಟೇಜಲ್ಲಿ ಇರುತ್ತೆ ಸೊ ಇದೇನು ಅಂದರೆ ನಾವೇನು ನ್ಯಾನೋ ಟೆಕ್ನಾಲಜಿ ಇವಾಗ ಯೂಸ್ ಮಾಡ್ತಾ ಇದ್ದೀವಲ್ಲ ಇನ್ ಡೆಪ್ತ್ ಅದೇ ಥರ ನಮ್ಮ ಆಯುರ್ವೇದದಲ್ಲಿ ಮುಂಚೆ ಇದನ್ನೆಲ್ಲ ಬೇಸಿಕ್ಸ್ ಹೇಳಿದರು ಬಟ್ ನಾವು ಅದನ್ನು ಅರ್ಥ ಮಾಡಿಕೊಂಡು ಹುಡುಕ್ತಾ ಹೋದರೆ ಪ್ರತಿಯೊಂದು ಹಣ್ಣಲ್ಲಿ ಹೆಂಗೆ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತೇಳಿ ಅವಾಗ ನಮ್ಗೆ ಅದ್ರದ್ದು ಗುಣಗಳು ಗೊತ್ತಾಗ್ತಾ ಹೋಗುತ್ತೆ ಪ್ರತಿಯೊಂದು ಔಷಧಿಯ ಗುಣಗಳು ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟು ಚರಕಾಚಾರ್ಯವು ಸುಶ್ರುತ ಮತ್ತು ವಾಗ್ಭಟ್ ಅವ್ರೇನು ಹೇಳೋದು ಅಂದರೆ ಯಶ್ ಎಸ್ ದೇಶಂ ಎ ದೇಶಸ್ಯ ಯೋತಜ್ಜಂ ಔಷಧಂ ಹಿತಂ ದೇಶಸ್ಯ ಯೋ ಯೋತಜ್ಜಂ ತಸ್ಯ ಔಷಧಂ ಹಿತಂ ಏನಂದರೆ ಎಸ್ ದೇಶಸ್ಯ ನೀವು ಎಲ್ಲಿದ್ದೀರಾ ನಾವು ಬೆಳಗಾಮಲ್ಲಿರ್ಬೋದು ನಾವು ಮೈಸೂರಲ್ಲಿರ್ಬೋದು ನಾವು ಬ್ಯಾಂಗ್ಳೂರಲ್ಲಿರ್ಬೋದು ಈ ಕಡೆ ಕೋಲಾರಲ್ಲಿರ್ಬೋದು ನಾವು ಬೇರೆ 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 ರೀಜನಲ್ಲಿರ್ತೀವಿ ಇರ್ತೀವಿ ಎಲ್ಲ ಕಡೆನೂ ಎಲ್ಲ ಔಷಧಿ ಗು ಗಿಡಗಳು ಬೆಳೆಯೋದಿಲ್ಲ ನಾ ಈಗ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಬೆಳಗಾಮ್ ಬಿಜಾಪುರ್ ಕಡೆ ಎಲ್ಲ ಹೋದ್ರೆ ನಮಗೆ ಅತಿ ಹೆಚ್ಚು ಬಿಲ್ವ ಸಿಗುತ್ತೆ ಅತಿ ಹೆಚ್ಚು ಬೇವು ಸಿಗುತ್ತೆ ಅತಿ ಹೆಚ್ಚು ಡ್ರೈ ಸ್ಕರ್ಬಿಡ್ ಏರಿಯಾ ಪ್ಲಾಂಟ್ಸ್ ಅಂತದ್ದು ಸಿಗುತ್ತೆ ಅದೇ ನೀವು ಈ ಕಡೆ ಬಂದರೆ ಗ್ರೀನ್ರಿ ಸೌತ್ ಕೇನರಾದಲ್ಲಿ ಅಲ್ಲಿ ಸಿಗುವಂಥದ್ದು ಗಿಡಗಳೇ ಬೇರೆ ಸೊ ಹೀಗೆ ನೀವು ಎಲ್ಲೆಲ್ಲಿರ್ತೀರೋ ಅದನ್ನು ದೇಶಸ್ಯ ಎಸ್ ದೇಶಸ್ಯ ಯು ಸಸ್ಯ ಔಷಧಂ ಹಿತಂ ನೀವೆಲ್ಲಿರ್ತೀರೋ ಆ ಗಿಡಗಳೇ ನಿಮಗೆ ನಿಮ್ಮ ಬೇರೆ ಬೇರೆ ಡಿಸೀಸ್ಗೆ ಹೆಲ್ಪ್ ಆಗುತ್ತೆ ನೀವು ಎಲ್ಲೆಲ್ಲಿ ಏನೇನು ಗಿಡಗಳು ನೀವು ಬೆಳೆಸ್ತೀರ ನಿಮ್ಮ ನಿಮ್ಮ ಅಂಗಳದಲ್ಲಾಗಲಿ ನಿಮ್ಮ ಏರಿಯಾದಲ್ಲಾಗಲಿ ಯಾವ ಗಿಡ ಚೆನ್ನಾಗಿ ಬರುತ್ತೆ ಅಂಥ ಗಿಡಗಳೇ ನಿಮ್ಮ ಪ್ರತಿಯೊಂದು ಕಾಯಿಲೆಗೂ ಬೇರೆ ಬೇರೆ ಗಿಡಗಳು ಹೆಲ್ಪ್ ಆಗುತ್ತೆ ಅದನ್ನು ನಾವು ತಿಳ್ಕೊಳ್ಳೋ ಅಂಥದ್ದು ನಮ್ಮ ಬುದ್ಧಿ ಶಕ್ತಿಯಲ್ಲಿ ಇರುತ್ತೆ ಆದರೆ ಪ್ರತಿಯೊಂದು ಹಾಗೆ ಎಕ್ಸಿಸ್ಟೆನ್ಸ್ ಆಗಿರೋದು ಪ್ರಕೃತಿ ನೇಚರ್ ನಾವು ನೋಡಿದ್ರೆ ನಮಗೆ ಯಾವುದು ಬೇಕು ನೀವು ಡ್ರೈ ಏರಿಯಾಸ್ಗೋಗಿ ಅದೇ ಥರದ ಗಿಡಗಳು ಇರುತ್ತೆ ಅದೇ ಥರದ ಜನಗಳು ಇರ್ತಾರೆ ನೀವು ತುಂಬ ಕೋಲ್ಡ್ಗೆ ಹೋಗಿ ಅದೇ ಥರದ ಜನಗಳು ಇರ್ತಾರೆ ಅದೇ ಥರದ್ದು ಗಿಡಗಳು ಸಿಗುತ್ತೆ ಸೊ ಹಾಗಾಗಿ ಅದನ್ನು ಏನು ಹೇಳಿದ್ರು ಅಂದರೆ ಎಸ್ ಯು ದೇಶಸ್ಯ ಯುವ ತಜ್ಜಂ ಸಸ್ಯ ಔಷಧಂ ಅಂತ ಸೊ ಎಲ್ಲೆಲ್ಲಿರ್ತೀರೋ ಅಲ್ಲಲ್ಲಿ ಸಿಗುವಂಥದ್ದು ಮನೆ ಅಂಗಳ ಸುತ್ತಮುತ್ತ ಸಿಗುವಂಥದ್ದು ಅಂಗಡಿ ಸಿಗೋ ಸಿಗುವಂಥದ್ದು ಗಿಡಗಳನ್ನೇ ನೀವು ಡಿಸೀಸ್ ಡಿಫ್ರೆಂಟ್ ಡಿಸೀಸ್ಗೆ ಯೂಸ್ ಮಾಡ್ಬೋದು ಇನ್ನೊಂದು ತುಂಬ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ ಔಷಧಿ ಗಿಡಗಳು ಎಷ್ಟೊಂದು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ತಿಳ್ಕೊಬೇಕು ಸೊ ನಾನು ಅವಾಗಲೇ ಹೇಳಿದಂಗೆ ಬರೀ ಎಂಟುನೂರಿಂದ ಸಾವಿರ ಸಾವಿರದ ಇನ್ನೂರು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇದೆ ಆದರೆ ಬೇರೆ ಬೇರೆ ಎಷ್ಟೊಂದಿದೆ ಲ್ಯಾಕ್ಸ್ ಟುಗೆದರ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ ಮ ಬೇರೆ ಬೇರೆ ಪ್ಲ್ಯಾಂಟ್ಸ್ ಇದೆ ಆದರೆ ಅದರದ್ದಲ್ಲಿರೋ ಔಷಧಿ ಗುಣಗಳು ಹಿಂಗೆ ಕಂಡು ಇಟ್ಕೊಳ್ಳೋದು ಸೊ ಕೆಲವೊಂದು ಹಿಂಟ್ಸ್ ಇದೆ ಅದಕ್ಕೆ ಒಂದು ಕಾನ್ಸೆಪ್ಟ್ ಏನು ಹೇಳ್ತೀವಿ ಅಂದರೆ ಲೋಕ ಪುರುಷ ಸಾಮ್ಯವಾದ ಅಂತ ಲೋಕ ಪುರುಷ ಸಾಮ್ಯವಾದ ಅಂತ ಲೋಕ ಅಂದರೆ ಪ್ರಪಂಚ ಯೂನಿವರ್ಸ್ ಪುರುಷ ಅಂದರೆ ನಮ್ದು ಹ್ಯೂಮನ್ ಬಾಡಿ ಲೋಕದಲ್ಲಿ ಪ್ರಪಂಚದಲ್ಲಿರೋಂಥದ್ದು ನಮ್ಮ ಬಾಡೀಲಿರೋವಂಥದ್ದು ಎರಡಕ್ಕೂ ಸಮಾನ ಇರುವಂಥದ್ದು ಅದಕ್ಕೆ ಸಾಮ್ಯವಾದ ಅಂದರೆ ಅದರದ್ದೊಂದು ಕಾನ್ಸೆಪ್ಟ್ ಹೇಳಿದ್ದಾರೆ ಸೊ ಲೋಕ ಪುರುಷ ಸಾಮ್ಯವಾದ ಪ್ರಪಂಚದಲ್ಲಿ ಹೇಗಿದೆ ನಮ್ಮ ಬಾಡಿಲಿ ಹೇಗಿದೆ ಅದೆರಡಕ್ಕೂ ಸಮಾನ ಇರುವಂಥದ್ದು ಯಾವ್ದಾದ್ರು ಇತ್ತು ಅಂದರೆ ಅದನ್ನು ನಾವು ಡಿಸೀಸ್ ಮೆಡಿಸಿನಲ್ ಪ್ಲಾಂಟ್ಸಾಗಿ ಯೂಸ್ ಮಾಡ್ಬೋದು ಯಾವುದು ಅಂತ ಫ್ಯೂ ಎಕ್ಸಾಂಪಲ್ಸ್ ಕೊಡ್ತೇನೆ ಸುಮಾರಿದೆ ಅದರಲ್ಲಿ ಫ್ಯೂ ಎಕ್ಸಾಂಪಲ್ಸ್ ಕೊಡ್ತೇನೆ ಮೊದಲನೇದು ನಮಗೆ ಕಿಡ್ನಿಗೆ ಹೆಲ್ಪ್ ಆಗೋವಂಥದ್ದು ನೀವು ಕಿಡ್ನಿ ಶೇಪ್ ನೋಡಿದ್ರೆ ಒಂದು ಇನ್ನೊಂದು ಕಿಡ್ನಿ ಒಳಗಡೆ ನೀವು ನೋಡಿದ್ರೆ ತುಂಬ ಇದಿರುತ್ತೆ ಏನು ಮೈ ಮೈಕ್ರೋ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ ಆ ಟ್ಯೂಬ್ಯೂಲ್ಸ್ ಸುಮಾರು ಇರುತ್ತೆ ಯಾಕಂದರೆ ಅದು ನಮ್ಮ ಇಡೀ ರಕ್ತ ಬಾಡೀಲಿ ಶುದ್ಧ ಮಾಡಿ ರಕ್ತದನ್ನು ಶುದ್ಧ ಮಾಡಿ ಅದರಲ್ಲಿ ಫಿಲ್ಟರ್ ಮಾಡಿ ಅದು ಯೂರಿನ್ ಆಗಿ ನಾವು ಎಕ್ಸ್ಕ್ರೀಟ್ ಆಗುತ್ತೆ ನಾವು ಆಹಾರ ತೊಗೋಬೋದು ಔಷಧಿ ತೊಗೋಬೋದು ಏನು ಮಾಡಿದ್ರು ಅದೆಲ್ಲ ಎಕ್ಸ್ಕ್ರೀಟ್ ಮೋ ಎಕ್ಸ್ಕ್ರೀಟ್ ಆಗೋದು ಒನ್ ಪಾರ್ಟ್ ಆಫ್ ಇಟ್ ವ ಯೂರಿನಲ್ಲಿ ಸೊ ಅದನ್ನು ಫಿಲ್ಟ್ರ್ ಮಾಡುತ್ತೆ ಆವಾಗ ಅದರ ಅಷ್ಟು ಟ್ಯೂಬ್ಯೂಲ್ಸ್ ಇರುತ್ತೆ ಒಳಗಡೆ ನೀವು ಅದನ್ನೇ ನೋಡಿದ್ರೆ ಇದು ಲಾವಂಚ ಅಂತ ಲಾವಂಚ ಕೆಲವರು ಸೌತ್ ಕೇನರಾದಲ್ಲೆಲ್ಲ ಕೇಳಿರ್ಬೋದು ಮತ್ತು ಬೇರೆ ಕಡೆನೂ ಬೆಳೀತಾರೆ ಲಾವಂಚ ಕೇಳಿರ್ಬೋದು ಲಾವಂಚನ ಒಳ್ಳೆ ಕಿಡ್ನಿ ಸ್ಟೋನಲ್ಲಿ ಆಗ್ಬೋದು ಅಥವಾ ಯೂರಿಯಾ ಕ್ರಿಯಾಟೆನಿನ್ಸ್ ಏನಾದರೂ ಜಾಸ್ತಿ ಇದ್ದರೆ ಕಿಡ್ನಿ ಫೇಲ್ಯೂಸ್ ಅಕ್ಯೂಟ್ ಕಿಡ್ನಿ ಫೇಲ್ಯೂಸಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ತುಂಬ ದಾಹ ಆಗ್ತಿರುತ್ತೆ ನಮಗೆ ದಾಹ ಆಗೋವಂಥದ್ರಲ್ಲಿ ದಾಹ ಕಡಿಮೆ ಮಾಡೋ ಅಂಥದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಸೊ ರೀನಲ್ ಡಿಸಾರ್ಡರ್ಸ್ ಕಿಡ್ನಿ ಕಿಡ್ನಿ ಡಿಸಾರ್ಡರ್ಸಲ್ಲಿ ನಾವು ಇದನ್ನು ಉಶಿರನ ಯೂಸ್ ಮಾಡ್ತೀವಿ ಅದನ್ನು ಸಂಸ್ಕೃತದಲ್ಲಿ ಉಶಿರಾ ಅಂತ ಹೇಳ್ತೀವಿ ಕನ್ನಡದಲ್ಲಿ ಲಾವಂಚ ಅಂತ ಹೇಳ್ತೀವಿ ಇದನ್ನು ಸೊ ಎರಡೂ ಅಂದ ಹಾಗೆ ಕಾಣುತ್ತೆ ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತೇವೆ ನೆಕ್ಸ್ಟು ಇದನ್ನು ಒಂದೆಲ್ಗ ಬ್ರಾಹ್ಮಿ ಅಂತ ಹೇಳ್ತೇವೆ ಒಂದೆಲ್ಗ ಬ್ರಾಹ್ಮಿ ಅಥವಾ ಮಂಡುಕಪರ್ಣಿ ಅಂತ ಹೇಳ್ತೇವೆ ಈ ಮಂಡುಕಪರ್ಣಿ ನೀವು ನೋಡ್ಬೋದು ಇಲ್ಲಿ ಹೀಗಿ ಹೀಗಿ ಹೀಗಿಗೀಗಿದೆ ಇಲ್ಲೂ ನಮ್ಮದು ಬ್ರೈನ್ ಇದನ್ನು ಕೂಡ ಬ್ರೈನು ಹಾಗೇ ಇರುತ್ತೆ ಎರಡೂ ಸೇಮ್ ಇದೆ ಅದರಲ್ಲಿ ಇದನ್ನು ಮುಂಚೆಯೇ ಹೇಳಿದ್ರು ಆರೋಗ್ಯದಲ್ಲೇ ಈ ಒಂದೆಲ್ಗನ ಬುದ್ಧಿ ಶಕ್ತಿಗೆ ಸೆರಟೋನಿನ್ ಹಾರ್ಮೋನ್ ಅನ್ನೋದೊಂದು ಬಾಡಿಲಿ ರಿಲೀಸ್ ಇರುತ್ತೆ ನಮಗೆ ಕೋಪ ಬರ್ಬೋದು ಅಥವಾ ತುಂಬ ತಾಳ್ಮೆ ಇರ್ಬೋದು ನಾವು ಎಷ್ಟು ಹೇಳಿದ್ರು ಯಾರು ರೆಸ್ಪಾಂಡೇ ಮಾಡದಲ್ಲೇ ಇರ್ಬೋದು ಅಥವಾ ತುಂಬ ಫಾಸ್ಟಾಗಿ ರೆಸ್ಪಾಂಡ್ ಮಾಡೋಂಥದ್ದು ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದೇ ನಮ್ಮದು ಸೆರೊಟೋನಿನ್ ಹಾರ್ಮೋನ್ ಅನ್ನೋದು ರಿಲೀಸ್ ಮಾಡೋದು ಈಗ ಲೇಟೆಸ್ಟ್ ರಿಸರ್ಚಲ್ಲೂ ಕೂಡ ಈ ಸೆರಟೋನಿನ್ ಹಾರ್ಮೋನ್ ಎಷ್ಟು ರಿಲೀಸ್ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡಬೇಕಾ ಡಿಕ್ರೀಸ್ ಮಾಡಬೇಕಾ ಅದೆಲ್ಲದನ್ನು ಮ್ಯಾನೇಜ್ ಮಾಡೋವಂಥದ್ದು ಈ ಗಿಡದಲ್ಲಿದೆ ಎರಡೂ ನೋಡಿದ್ರೆ ಎರಡೂ ಸ ನೋಡಲಿಕ್ಕೆ ಒಂದೇ ಥರ ಇದೆ ಸೊ ಅದಕ್ಕೆ ಅದನ್ನು ಹೇಗೆ ಹೇಳಿದ್ದಾರೆ ಅಂದರೆ ಲೋಕಪುರುಷ ಸಾಮ್ಯವಾದ ಆ ಗಿಡದ ನಮ್ಮ ಇರೋಂತ ಸ್ಟ್ರಕ್ಚರ್ ಇರೋದರಿಂದ ಆ ಡಿಸೀಸಿಗೆ ಯೂಸ್ ಮಾಡಿರೋದಕ್ಕೆ ಅದನ್ನು ಬುದ್ಧಿಶಕ್ತಿ ಬುದ್ಧಿಶಕ್ತಿ ಇನ್ಕ್ರೀಸ್ ಮಾಡಲಿಕ್ಕೆ ಈ ಒಂದೆಲ್ಗನ್ ಯೂಸ್ ಮಾಡ್ತೀವಿ ಬುದ್ಧಿಶಕ್ತಿನ ಇನ್ಕ್ರೀಸ್ ಮಾಡಲಿಕ್ಕೆ ಸೊ ಹಾಗಾಗಿ ಇದು ಎರಡೂ ಸೇಮ್ ಕಾಣುತ್ತೆ ಸೊ ಹಂಗಾಗಿ ಅದನ್ನು ನಾವು ಲೋಕಪುರುಷ ಸಾಮ್ಯವಾದ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನೊಂದು ಇದು ಕಾಣಿಸ್ತಾ ಇರ್ಬೋದು ಇದನ್ನು ಆಗಲ್ಕಾಯಿ ಎಲ್ಲರೂ ಆಗಲ್ಕಾಯಿ ನೋಡಿದ್ದೀರಾ ಇದು ನಮ್ಮದು ಪ್ಯಾಂಕ್ರಿಯಾಸ್ ಪಿತ್ತ ಪಿತ್ತ ಇದ್ರದ್ದು ಪ್ಯಾಂಕ್ರಿಯಾಸ್ ಅಂತೇಳಿ ಒಂದು ಹೊಟ್ಟೆ ಭಾಗ ಕೆಳಗಡೆ ಇರುತ್ತೆ ಲಿವರು ಹೊಟ್ಟೆ ಕೆಳಗಡೆ ಪ್ಯಾಂಕ್ರಿಯಾಸ್ ಇರುತ್ತೆ ಪ್ಯಾಂಕ್ರಿಯಾಸ್ ಇರೋದು ಅದರಿಂದನೇ ನಮಗೆ ಇನ್ಸುಲಿನ್ ಸೆಕ್ರೇಟ್ ಆಗೋದು ಸೊ ಆ ಇನ್ಸುಲಿನ್ ಸೆಕ್ರೇಟ್ ಮಾಡಬೇಕು ಅಂತಂದರೆ ಇದ್ರದ್ದು ಆಗಲ್ಕಾಯ್ದು ಬೀಜ ಮತ್ತು ಆಗಲ್ಕಾಯ್ದು ರಸ ಇದೆರಡೂ ಸೆಕ್ರೇಟ್ ಮಾಡುತ್ತೆ ನೋಡಲಿಕ್ಕೆ ಇದು ಪ್ಯಾಂಕ್ರಿಯಾಸ್ ಥರನೇ ಕಾಣುತ್ತೆ ಸೊ ಕೆಲವೊಂದು ಔಷಧಿ ಗುಣಗಳನ್ನ ನೋಡೋದು ಕಲಿಯುವಂಥದ್ದು ಇರುತ್ತೆ ಸೊ ಅದಕ್ಕೆ ನಾವು ಕಾನ್ಸೆಪ್ಟ್ ಏನು ಕರಿತೇವೆ ಲೋಕಪುರುಷ ಸಾಮ್ಯವಾದ ಅಂತೇಳಿ ಕರಿತೇವೆ ಸೊ ಇದೆಲ್ಲ ಮಕ್ಕಳಿಗೆ ಹೇಳ್ಕೊಡೋ ನಮ್ಮಲ್ಲಿ ಮಕ್ಕಳಿಗೆ ಗುಣಗಳು ಮೊದಲನೇ ಸೈಡ್ ಅಲ್ಲಿ ದ್ರವ್ಯ ಗುಣ ಅಂದ್ರೆ ದ್ರವ್ಯ ಮೆಡಿಸಿನಲ್ ಪ್ಲಾಂಟ್ಸು ಗುಣ ಅದ್ರದ್ದು ಕ್ವಾಲಿಟೀಸ್ ಏನು ಅಂತೇಳಿ ಓಕೆ ಸೊ ಅದ್ರದ್ದು ಬಗ್ಗೆ ಈಗ ಇದ್ರದ್ದು ಬರುತ್ತೆ ಇದರಲ್ಲಿ ಇದರಲ್ಲಿ ಏನೇನಿದೆ ಅಂದರೆ ದ್ರವ್ಯ ರಸ ಗುಣ ವೀರ್ಯ ವಿಪಾಕ ಪ್ರಭಾವ ಕರ್ಮ ಅಂತ ಈ ಏಳು ಅಂಶ ಒಂದು ಔಷಧಿ ಗುಣದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಈ ಇಷ್ಟೂ ತಿಳ್ಕೊಂಡ್ರೆ ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ಔಷಧಿ ಯಾವುದರಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ ಸೊ ವೆರಿ ಶಾರ್ಟಾಗಿ ಹೇಳ್ತೇನೆ ದ್ರವ್ಯ ಅಂದರೆ ಒಂದು ಔಷಧಿ ಗಿಡ ನೀವು ಫಸ್ಟ್ ನೋಡಬೇಕು ಇದು ಔಷಧಿ ಗಿಡ ಅಥವಾ ಇದು ಈ ಯಾವ ಗಿಡ ಅಂತೇಳಿ ಐಡೆಂಟಿಫೈ ಮಾಡಬೇಕು ಸೊ ಒಂದು ಗಿಡದಲ್ಲಿ ಅದು ಬೇರ್ ಕೂಡ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಫ್ರೂಟ್ ಆಗಿರ್ಬೋದು ಎಲೆಗಳಾಗಿರ್ಬೋದು ಅಥವಾ ಅದ್ರದ್ದು ರಸ ಬರುತ್ತೆ ಕಾಂಡನ ಕಟ್ ಮಾಡಿದ್ರೆ ಕೆಲವೊಂದರಲ್ಲೆಲ್ಲ ಈವನ್ ಹಸನದಲ್ಲೆಲ್ಲ ಕಟ್ ಮಾಡಿದ್ರೆ ರಕ್ತ ರೆಡ್ ಕಲರ್ ನಮ್ಮ ರಕ್ತ ಹೆಂಗಿರುತ್ತೋ ಹಾಗೇನೇ ಬರುತ್ತೆ ಅದರಲ್ಲಿ ಸೊ ಇದೆಲ್ಲದನ್ನು ನಾವು ದ್ರವ್ಯ ಅಂತ ಹೇಳ್ತೇವೆ ಸೊ ಈ ಪರ್ಟಿಕ್ಯುಲರ್ ಪಾರ್ಟ್ಸ್ನ ಹೇಗೆ ಯೂಸ್ ಮಾಡೋದು ಹೇಗೆ ಅನಾಲಿಸಿಸ್ ಮಾಡೋದು ಅಂತೇಳಿ ಸೊ ಅದನ್ನು ಪ್ರತಿಯೊಂದನ್ನು ನಾವು ಟೇಸ್ಟ್ ಮಾಡಿಯೇ ನೋಡೋದು ಎಕ್ಸೆಪ್ಟ್ ವಿಷ ಔಷಧಿ ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲದನ್ನು ನಾವು ಟೇಸ್ಟ್ ಮಾಡಿ ಹೇಳೋದು ಸೊ ಎಲ್ಲರಲ್ಲೂ ಕಾಮನ್ ಆಗಿ ಏನು ಅಂತಂದರೆ ಆಯುರ್ವೇದ ವಿಷ ಕ ಕಸರೆ ಆಗಲ್ಲ ಇದು ಕಾಮನ್ ಆಗಿ ಡೈಲಾಗ್ ಆದರೆ ಜರ್ಮನಿಯಲ್ಲಿ ಒಂದು ರಿಸರ್ಚ್ ಪೇಪರು ಪ್ರೆಸೆಂಟೇಷನ್ ಮಾಡಿದ್ವಿ ನಾವು ಏನು ಆಹಾರ ತಿಂತೀವಲ್ಲ ಕಹಿ ಕಹಿ ಅಂತ ಹೇಳ್ತೀವಲ್ಲ ಆ ಕಹಿ ತಿಂದಾಗ ಬರೇ ಬಾಯಲ್ಲಿ ಆ್ಯಕ್ಷನ್ ಆಗೋದಿಲ್ಲ ಅದು ಬರೇ ಬಾಯಲ್ಲಿ ಆ್ಯಕ್ಷನ್ ಆಗೋದಿಲ್ಲ ಪರ್ಟಿಕ್ಯುಲರ್ ಯಾವ ಡ್ರಗ್ ಕೊಟ್ಟಿರ್ತೀವಲ್ಲ ಅದು ಶ್ವಾಸಕೋಶದಲ್ಲಿ ಅಥವಾ ಯುಟ್ರಸ್ಸಲ್ಲಿ ಆಗ್ಬೋದು ಪರ್ಟಿಕ್ಯುಲರ್ ಆರ್ಗನಲ್ಲಿ ಸ್ಪೆಸಿಫಿಕಲ್ಲಿ ಅಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾವು ಪರ್ಟಿಕ್ಯುಲರ್ ರಸ ಕಹಿ ಆಗಿರ್ಬೋದು ಹುಳಿ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಉಪ್ಪಿನಂಶ ಆಗಿರ್ಬೋದು ಅದನ್ನು ನಾವು ಟೇಸ್ಟ್ ಮಾಡಲೇಬೇಕು ಅದನ್ನು ಬೈಪಾಸ್ ಮಾಡಬಾರ್ದು ಯಾಕೆಂದರೆ ಇದು ಸೆನ್ಸ್ ಮಾಡುತ್ತೆ ಯಾವ ಟೇಸ್ಟ್ ಇದೆ ಅಂಥೇಳಿ ಈ ಸೆನ್ಸ್ ಮಾಡಿದ್ದು ಬ್ರೈನಿಗೆ ಕಳಿಸುತ್ತೆ ಬ್ರೈನ್ ಅಲ್ಲಿಂದ ನೆಕ್ಸ್ಟ್ ಹೇಳುತ್ತೆ ಈ ಕೆಲಸ ಇದು ಮಾಡಬೇಕು ಅಂತೇಳಿ ಸೊ ಹಾಗಾಗಿ ನಾವು ರಸನ ಟೇಸ್ಟ್ ಮಾಡಲೇಬೇಕು ಅದು ಕಹಿ ಇರ್ಬೋದು ಏನೇ ಇರ್ಬೋದು ಸೊ ಹಾಗಾಗಿ ನಾವು ಈ ಊಟ ಮಾಡಬೇಕಾದಾಗ ಎಲ್ಲರೂ ಹೇಳ್ತಾರೆ ಏನೇ ತಿಂದ್ರೂ ನೆಮ್ಮದಿಯಾಗಿ ತಿನ್ನಬೇಕು ಅಂತೇಳಿ ಸುಖದ ಇಷ್ಟಪಟ್ಟು ತಿನ್ನಬೇಕು ಅಂತ ಅದು ಕಹಿ ಇರ್ಬೋದು ಹುಳಿ ಇರ್ಬೋದು ಖಾರ ಇರ್ಬೋದು ಆಮೇಲೆ ಇರ್ಬೋದು ಏನೇ ಇರ್ಬೋದು ಬಟ್ ಅದನ್ನು ಇಷ್ಟಪಟ್ಟು ತಿಂದರೆ ನಮ್ಮ ಬಾಡೀಲಿ ಅಷ್ಟು ಚೇಂಜಸ್ಸು ಪರಿಣಾಮ ಆಗಿ ಏನೆಲ್ಲ ಅಬ್ನಾರ್ಮಲಿಟಿ ಇರುತ್ತೋ ಅದು ನಾರ್ಮಲ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ರಸ ತುಂಬಾ ಇಂಪಾರ್ಟೆಂಟ್ ಒನ್ ನೆಕ್ಸ್ಟ್ ಗುಣ ಗುಣ ಅಂದರೆ ಕ ಡ್ರಗ್ ತೊಗೊಂಡ್ರೆ ಅದು ಏನು ಗುಣ ಇದೆ ಅಂತ ಇವಾಗ ಒಬ್ಬ ಮನುಷ್ಯನ ನೋಡಿದ್ರೆ ಅವ್ನು ಒಳ್ಳೆಯವನ ಕೆಟ್ಟವನ್ನ ನಾವು ಹೇಳ್ತಾ ಹೋಗ್ತೀವಿ ಅದೇ ಥರ ದ್ರವ್ಯದಲ್ಲೂ ಕೂಡ ಏನು ಗುಣ ಇದೆ ಅಂತ ನಾವು ಹೇಳ್ತೀವಿ ಅದು ಹೆವಿ ಇದೆಯಾ ಗುರುಗುಣ ಅಂತ ಹೇಳ್ತೀವಿ ಇಲ್ಲಾಂದರೆ ಅದು ಲಘು ಇದೆಯಾ ಬೇಗ ಡೈಜೆಷನ್ ಆಗುವಂಥದ್ದು ಅಂಥದ್ದು ಹೇಳ್ತೀವಿ ಅಥವಾ ಅದು ಶೀತ ಇದೆಯಾ ಇಲ್ಲ ಉಷ್ಣ ಆಗುತ್ತಾ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸೊ ಅದು ಅದ್ರದ್ದು ಗುಣಗಳು ಅದು ನೆಕ್ಸ್ಟು ವೀರ್ಯ ಅಂತೇಳಿ ವೀರ್ಯ ಅಂದರೆ ಶಕ್ತಿ ಒಂದು ದ್ರವ್ಯ ಕೊಟ್ಟರೆ ನೀವು ಬಾಳೆಹಣ್ಣೆ ಟೇಸ್ಟ್ ಮಾಡಿರ್ಬೋದು ಒಂದೊಂದು ಬಾಳೆಹಣ್ಣು ಪ್ರತಿಯೊಂದು ಊರಲ್ಲಿ ಬೆಳೆದಿದ್ದಕ್ಕೆ ಅದಕ್ಕೆ ಬಾಳೆ ಅಂತಾರೆ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಇದೆ ಎಲ್ಲ ರೀಜನ್ ಏನಕ್ಕೆ ಅಂದರೆ ಪ್ರತಿಯೊಂದು ಬಾಳೆಹಣ್ಣೆ ಟೇಸ್ಟ್ ಚೇಂಜ್ ಆಗುತ್ತೆ ಒಂದು ಮಾವಣೆಹಣ್ಣು ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ ಒಂದೊಂದು ಬೆಳೆದಿದ್ದು ಮ್ಯಾಂಗೋ ಒಂದೊಂದು ರೀಜನಲ್ಲಿ ಬೆಳೆದಿದ್ದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ಅದ್ರದ್ದು ಅಷ್ಟೇ ಟೇಸ್ಟ್ ಇರುತ್ತೆ ಎಷ್ಟು ಟೇಸ್ಟ್ ಇರುತ್ತೋ ಅಷ್ಟು ಕ್ವಾಲಿಟಿ ಕೂಡ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ರೀಜನಲ್ಲಿ ಬೆಳೆದಿದ್ದು ಅದರದೇ ಆದ ಕ್ವಾಲಿಟೀಸ್ ಇರುತ್ತೆ ಅದು ಅದ್ರದೇ ಆದ ಗುಣಗಳಿರುತ್ತೆ ಈಗ ಕೋಕಮ್ ನೀವು ಬೆಂಗಳೂರಲ್ಲಿ ಬೆಳಿರಿ ಅಥವಾ ನಾವು ಅಂತ ಹೇಳ್ತೀವಿ ವೆರಿ ಕಾಮನ್ ಕರೆಕಾಯಿ ಅಂತ ಹೇಳ್ತೀವಿ ಕರೆಕಾಯಿನ ನಾವು ಸೌತ್ ಕೆನರಲ್ಲಿ ಹೋದರೆ ಅದು ತಿಂದರೆ ಹಾಲು ಬರುತ್ತೆ ಇರುತ್ತೆ ಸೊ ಇನಿಷಿಯಲಿ ಪರ್ಪಲ್ ಇರುತ್ತೆ ಆಮೇಲೆ ರೆಡ್ ಮತ್ತು ಪರ್ಪಲ್ ಇರುತ್ತೆ ಸ್ವಲ್ಪ ಹಾಲು ಇರುತ್ತೆ ಬಟ್ ಒಳ ತಿಂದರೆ ಅದು ಸ್ವೀಟ್ ಇರುತ್ತೆ ಆ ಕರೆಕಾಯಿನ ಅಲ್ಲಿ ಸ್ವೀಟ್ ಇರುತ್ತೆ ಸೌತ್ ಕೆನರಾ ಬೆಲ್ಟಲ್ಲಿ ಅದೇ ನೀವು ಬ್ಯಾಂಗ್ಳೂರ್ ನಾವು ಬೆಳೆಸ್ತಾ ಇದ್ದೀವಿ ಎಷ್ಟು ಬೆಳೆಸಿದ್ರು ಅದು ಉಳಿನೇ ಇರುತ್ತೆ ಹೊರ್ತು ಅದು ಸ್ವೀಟ್ನೆಸ್ ಬರೋದಿಲ್ಲ ಏನಕ್ಕೆ ಅಂದರೆ ಅದ್ರದ್ದು ಬೆಳಿಬೇಕಾಗಿರೋ ಜಾಗ ಸೌತ್ ಕೆನರಾದಲ್ಲೇ ಸೊ ಹಾಗಾಗಿ ಅದ್ರದ್ದು ಗುಣ ಹೊಂದ್ಕೊಂಡಿರುತ್ತೆ ಅದ್ರದ್ದು ಅಷ್ಟೇ ಶಕ್ತಿ ಅಷ್ಟೇ ಗುಣಗಳು ಅಲ್ಲಿರುತ್ತೆ ನೀವು ಅಲ್ಲಿದ್ದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ನಮ್ಮ ವೀರ್ಯದಲ್ಲಿ ಆ ವೀರ್ಯ ಅಂತಂದರೆ ಶಕ್ತಿ ಅದು ನೆಕ್ಸ್ಟ್ ವಿಪಾಕ ವಿಪಾಕನ ನೀವು ಮಾಡರ್ನ್ ಪ ಫಾರ್ಮಕಾಲಜಿಯಲ್ಲಿ ಕೂಡ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ಏನೇ ತಿಂದರೂ ಬಾಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಆಚೆ ಹಾಕುತ್ತೆ ಎಷ್ಟು ಬೇಕು ಅದನ್ನು ಅಷ್ಟನ್ನು ಉಪಯೋಗಿಸ್ಕೊಳ್ಳುತ್ತೆ ಇನ್ನು ಮಿಕ್ಕಿದ್ದನ್ನೆಲ್ಲ ಆಚೆ ಹಾಕುತ್ತೆ ಹಿಡ್ಕೊಂಡ್ರೂ ಬಾಡೀಲಿ ಕಷ್ಟ ಆಗುತ್ತೆ ಕೆಲವೊಂದು ಇಮ್ಮಿಡಿಯೇಟಾಗಿ ಆಚೆ ಹಾಕೋದು ಕಷ್ಟ ಆಗುತ್ತೆ ಎಲ್ಲ ಥರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ಗಳು ಇದ್ದಾವೆ ಈಗ ಡಯಾಬಿಟೀಸಲ್ಲಿ ನಾವು ಅದು ಆಗೋದೇ ಇಲ್ಲ ಹಾಗಾಗಿ ನಾವು ದಿನನಿತ್ಯ ಅದಕ್ಕೆ ಮೆಡಿಸಿನ್ ಮಾಡಬೇಕಾಗಿದೆ ರಸಾಯನ ಅಂತ ಹೇಳ್ತೀವಿ ಆ್ಯಂಟಿ ಏಜಿಂಗ್ ಅಂತ ಹೇಳ್ತೀವಿ ಅದರಲ್ಲೆಲ್ಲ ನಾವು ಸುಮಾರು ತಿಂಗಳು ಕೊಡ್ಬೇಕು ಮೂರು ತಿಂಗಳು ಆರು ತಿಂಗಳು ಈ ಸ್ಕಿನ್ ಡಿಸೀಸಲ್ಲೆಲ್ಲ ಬರುತ್ತೆ ಆ ಸ್ಕಿನ್ ಡಿಸೀಸಲ್ಲೆಲ್ಲ ನಾವು ಲಾಂಗ್ ಟರ್ಮ್ ಮೆಡಿಸಿನ್ ಕೊಟ್ರೇ ಮತ್ತೆ ಬರೋದಿಲ್ಲ ಅದು ಎಷ್ಟೋ ಜನ ಎಷ್ಟೋ ಕಡೆ ಆಯುರ್ವೇದದಲ್ಲಿ ನಿಧಾನ ಅಂತಾರೆ ಅದು ನಿಧಾನ ಅಲ್ಲ ಅದು ಅದು ಮೂಲದಿಂದ ಹೋಗಬೇಕು ಅಂದರೆ ನೀವು ಅಷ್ಟು ದಿವಸ ಮೆಡಿಸಿನ್ ಕೊಟ್ಟರೆ ಅದು ಬುಡ ಸಮೇತ ಹೋಗುತ್ತೆ ಹಾಗಾಗಿ ಅದು ವಾಪಸ್ ಬ ಮತ್ತೆ ಕಾಯಿಲೆಗಳು ಬರೋದಿಲ್ಲ ಸೊ ಅಂಥ ಕಾನ್ಸೆಪ್ಟ್ನ ನಾವು ರಸಾಯನ ಚಿಕಿತ್ಸಾ ಅಂತ ಹೇಳ್ತೇವೆ ಸೊ ಅದನ್ನೆಲ್ಲ ಡಿಸೈಡ್ ಮಾಡೋದು ವಿಪಾಕ ಏನೇ ತಿಂತೀವಿ ಅದು ಹೇಗೆ ಪರಿವರ್ ಪರಿವರ್ತನೆಗೊಳ್ಳುತ್ತೆ ಅದು ಹೇಗೆ ಎಕ್ಸ್ಕ್ರೀಟ್ ಆಗುತ್ತೆ ನಮ್ಮ ಬಾಡಿಯಿಂದ ಅದು ಹೇಗೆ ಮಲದಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದೇ ವಿಪಾಕ ಏನೇ ತಿಂದ್ರೂ ಕೆಲವೊಂದೆಲ್ಲ ಫಾಸ್ಟಾಗಿ ಮದಕಾರಿ ಔಷಧಿಗಳೆಲ್ಲ ತಿಂದರೆ ಭಾಂಗ್ ಎಲ್ಲ ಗೊತ್ತಿದೆ ಭಾಂಗ್ನೆಲ್ಲ ನಾವು ಮೆಡಿಸಿನಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಮುಂಚೆ ಈಗ ಅದು ಏನು ಇರ್ರೆಗ್ಯುಲರ್ ಆಗಿ ಅಥವಾ ಇಂಪ್ರಾಪರಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ಬ್ಯಾನ್ ಮಾಡಿದ್ದೀವಿ ಆದರೆ ಭಾಂಗ್ನೆಲ್ಲ ಮುಂಚೆ ಔಷಧಿ ಗುಣಗಳಾಗಿ ಯೂಸ್ ಮಾಡ್ತಾ ಇದ್ವಿ ಅದೆಲ್ಲ ಮದಕಾರಿ ದ್ರವ್ಯ ಬರುತ್ತೆ ಅದೇ ಥರ ಬೇರೆ ಎಲ್ಲ ವಿಷ ಔಷಧೀಸು ನೀವು ಕಾರಸ್ಕರ ಅಂತ ಕುಪೀಲು ಅಂತ ಕೇಳಿರ್ಬೋದು ಕುಪೀಲು ಎಲ್ಲ ಒಂದು ಚೂರು ತಿಂದರೆ ವಿಷ ಔಷಧಿ ಅದು ಒಂದು ಸೀಡ್ ಸಾಕು ತಿಂದರೆ ದ ಮನುಷ್ಯ ಸತ್ತೇ ಹೋಗ್ತಾರೆ ಇನ್ ಫ್ಯೂ ಮಿನಿಟ್ಸ್ ಹೋಲ್ ಬಾಡಿ ಫ್ರ ಫಾರ್ವರ್ಡ್ ಬೆಂಡಿಂಗ್ ಆಗುತ್ತೆ ಇಲ್ಲ ಲ್ಯಾಟ್ರಲ್ ಬೆಂಡಿಂಗ್ ಆಗುತ್ತೆ ಬ್ಯಾಕ್ವರ್ಡ್ ಬೆಂಡಿಂಗ್ ಆಗುತ್ತೆ ಇಡೀ ಬಾಡಿ ಪ್ಯಾರಾಲಿಸಿಸ್ ಥರ ಆಗಿ ಇಮ್ಮಿಡಿಯೇಟಾಗಿ ಸಾಯ್ತಾರೆ ಸೊ ಇದೆಲ್ಲದನ್ನು ಶೋಧನೆ ಮಾಡಿ ಅದನ್ನು ಪ್ಯೂರಿಫೈ ಮಾಡಿ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾಯಿದ್ರು ಸೊ ಅದನ್ನೆಲ್ಲದನ್ನು ಈ ವಿಪಾಕ ಅನ್ನೋ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇವೆ ಅದು ಯಾವಾಗ ನಮ್ಮ ಬಾಡಿಯಿಂದ ಎಷ್ಟು ದಿವಸ ಇರಬೇಕು ಎಷ್ಟು ದಿವಸ ಆಚೆ ಹೋಗಿರಬೇಕು ಹೇಗೆ ಅದು ಪರಿವರ್ತನೆಗೊಳ್ಳುತ್ತೆ ಹೇಗೆ ನಮ್ಮ ಬಾಡೀಲಿ ಅಬ್ಸಾರ್ಬ್ ಆಗುತ್ತೆ ಎಲ್ಲೋಗಿ ಅಬ್ಸಾರ್ಬ್ ಆಗುತ್ತೆ ಎಲ್ಲೋಗಿ ರೀಚ್ ಆಗುತ್ತೆ ಅದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋದೇ ವಿಪಾಕ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ ಪ್ರಭಾವ ಅಂತ ಹೇಳ್ತೇವೆ ಪ್ರಭಾವ ಅಂದ್ರೇನು ಅಂದರೆ ಇದೆಲ್ಲ ನಾವು ಈಗ ಹೇಳಿದ್ವಲ್ಲ ಇದು ಎಲ್ಲ ಬಿಟ್ಟು ನಾವು ಹಿಂಗಾಗತ್ತೆ ಅಂತ ಅಂದ್ಕೊಳ್ತೀವಿ ಅದು ಹಂಗಾಗಲ್ಲ ಬೇರೆನೇ ಆ್ಯಕ್ಷನ್ ತೋರಿಸುತ್ತೆ ವೆರಿ ಸಿಂಪಲ್ ಎಕ್ಸಾಂಪಲ್ ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಹುಟ್ಟಿದ್ದ ಮಕ್ಕಳು ಇರ್ತವೆ ಒಂದು ಆರು ತಿಂಗಳು ಒಳಗಡೆ ಅಂತ ಇಟ್ಕೊಳ್ಳಿ ಅವ್ರಿಗೆಲ್ಲ ಹೆಚ್ಚು ಮೆಡಿಸಿನ್ಸ್ ಕೊಡೋದಕ್ಕೂ ಕಷ್ಟ ಆಗುತ್ತೆ ಆ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಮೋಷನ್ ಹಾರ್ಡ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಮಲಬದ್ಧತೆ ಆಗುತ್ತೆ ಸೊ ಅವ್ರಿಗೆಲ್ಲ ಏನು ಕೊಡಿಸೋದು ಕಷ್ಟ ಆಗುತ್ತೆ ಅವಾಗ ಎದೆ ಹಾಲು ಬಿಟ್ಟರೆ ಬೇರೆ ಏನು ಕೊಡಲಿಕ್ಕೂ ಭಯ ಆಗುತ್ತೆ ಏನಕ್ಕೆ ಅಂದರೆ ಗ್ಯಾಸ್ಟ್ರೋಂಟ್ರಿಟಿಸ್ರು ವಾಂತಿ ಭೇದಿ ಶುರು ಆಗೋಗುತ್ತೆ ಹಾಗಾಗಿ ಏನು ಕೊಡಲಿಕ್ಕೂ ಭಯ ಆಗುತ್ತೆ ಸೊ ಹಾಗಾಗಿ ಎದೆ ಹಾಲು ಬಿಟ್ಟರೆ ಬೇರೆ ಇನ್ನೇನು ಹೆಚ್ಚು ಅಂಶ ಅಡ್ವೈಸ್ ಮಾಡೋದಿಲ್ಲ ಸೊ ಅವಾಗ ಏನು ಮಾಡಬೇಕು ಈ ವಿಲೇದಲೆ ತೊಟ್ಟು ಬರುತ್ತೆ ಈ ವಿಲೇದಲೆ ತೊಟ್ಟನ್ನ ತೆಗೆದು ಆ ವಿಲೇದಲೆ ತೊಟ್ಟನ್ನ ಮೋಷನ್ ಹೋಗೋ ಜಾಗದಲ್ಲಿ ಇಟ್ಟರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಸೊ ಇದನ್ನು ನಾವು ಹೆಂಗಾಯಿತು ಅಂತೇಳಿ ಎಕ್ಸ್ಪ್ಲೈನ್ ಮಾಡೋಕೆ ಬರೋಲ್ಲ ಹರಳೆಣ್ಣೆ ತುಂಬ ಹೊಟ್ಟೆ ನೋತಾಯಿದ್ರೆ ಮಗು ಅಳ್ತಾ ಅಳ್ತಾಯಿದ್ರೆ ಅರಳೆಣ್ಣೆನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹೊಟ್ಟೆ ಮೇಲೆ ಹಿಂಗೆ ಸವರ್ತೀವಿ ಒಂದು ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಮಗು ಅಳೋದು ನಿಲ್ಸುತ್ತೆ ಏನಕ್ಕೆ ಅಂದರೆ ಹೊಟ್ಟೆ ನೋವು ಕಡಿಮೆ ಆಗಿರುತ್ತೆ ಮೋಷನ್ಸು ಕರೆಕ್ಟಾಗಿರುತ್ತೆ ಬಟ್ ಹೇಗೆ ಆಯಿತು ಅನ್ನೋದು ನಮಗಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾವುದು ಮಾಡೋಕ್ಕಾಗ್ತಾ ಇಲ್ವೋ ಅದನ್ನು ಪ್ರಭಾವ ಅಂತ ಹೇಳ್ತೀವಿ ರುದ್ರಾಕ್ಷಿ ಮಾಲ ಹಾಕ್ಕೊಳ್ತೀವಿ ಕೆಲವೊಂದೆಲ್ಲ ಅಂಕೋಲ ಕಡ್ಡಿ ಮನೆ ಮುಂದೆ ಕಟ್ತೀವಿ ಅಲೋವಿರಾ ಕಡ್ಡಿ ಮನೆ ಮುಂದೆ ಕಟ್ತೀವಿ ಏನಕ್ಕೆ ಅಂದರೆ ರೋ ಈ ಕೆಲವೊಂದೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ನಮಗೆ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅದೆಲ್ಲ ತಡೆಯೋದಕ್ಕೋಸ್ಕರ ಇಂಥ ಗಿಡಗಳನ್ನೆಲ್ಲ ನಾವು ಕಟ್ತೇವೆ ಸೊ ಏನು ಅಂದರೆ ಈ ಹೇಗಾಗುತ್ತೆ ಅನ್ನೋದು ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಅಂಥದ್ದನ್ನೆಲ್ಲ ನಾವು ಪ್ರಭಾವ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ನೆಕ್ಸ್ಟ್ ಬಂದು ಕರ್ಮ ಕರ್ಮ ಅಂದರೆ ನಮ್ಮಲ್ಲಿ ಅಗ್ನಿ ವೃದ್ಧಿ ಮಾಡೋದು ಮಲಬದ್ಧತೆಯನ್ನು ನಿವಾರಣೆ ಮಾಡೋದು ಶ್ವಾಸನ ಕಡಿಮೆ ಮಾಡೋದು ನಮಗೆ ಜೀರ್ಣಶಕ್ತಿ ಇಂಪ್ರೂವ್ ಮಾಡೋದು ಬುದ್ಧಿಶಕ್ತಿ ಜಾಸ್ತಿ ಮಾಡೋದು ಸ್ಕಿನ್ ಡಿಸೀಸ್ ಕಡಿಮೆ ಮಾಡೋದು ಇದೆಲ್ಲ ಆ್ಯಕ್ಷನ್ ಏನಾಗುತ್ತೋ ಅದನ್ನು ನಾವು ಕರ್ಮ ಅಂತ ಹೇಳ್ತೇವೆ ಸೊ ಇದಿಷ್ಟು ಸ ಗುಣಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ ಒಂದು ಔಷಧಿ ಗುಣದಲ್ಲಿ ಇಷ್ಟೆಲ್ಲದನ್ನು ಹೇಳಬೇಕು ಇಷ್ಟು ಹೇಳಿದ್ರೆ ನಮಗೊಂದು ಔಷಧಿ ಗುಣ ಯಾವುದೇ ಗೊತ್ತಿಲ್ಲ ಅಂದ್ರೂ ಇಷ್ಟೊಂದು ಕಂಡು ಇಟ್ಕೊಂಡ್ರೆ ನಾವು ಅದನ್ನು ತುಂಬ ಚೆನ್ನಾಗಿ ಒಂದು ಡಿಸೀಸಲ್ಲಿ ಯೂಸ್ ಮಾಡ್ಬೋದು ಸೊ ಮೋಡ್ ಆಫ್ ಆ್ಯಕ್ಷನ್ ಆಫ್ ಎ ಡ್ರಗ್ ಒಂದು ದ್ರವ್ಯ ಹೇಗೆ ಆ್ಯಕ್ಟ್ ಆಗುತ್ತೆ ಎಲ್ಲಿ ಆ್ಯಕ್ಟ್ ಆಗುತ್ತೆ ಅಂತ ಇದು ಒಂದು ಬಾಗೆ ಮರ ಅಂತೇಳಿ ಶಿರೀಷ ಅಂತೇಳಿ ಇನ್ನೊಂದು ಇನ್ನೊಂದು ಶತಾವರಿ ಅಂತೇಳಿ ಹಲವು ಮಕ್ಕಳ ತಾಯಿ ಬೇರು ಅಂತೇಳಿ ಕೆಳಗಡೆ ಒಂದು ನೂರು ರೂಟ್ ಬರುತ್ತೆ ತೆಗೆದ್ರೆ ಸಣ್ಣದಾಗಿ ಹಿಂಗೆ ಬೆಳೆಯುತ್ತೆ ಒಂದು ಸ್ವಲ್ಪ ಮುಳ್ಳಿರುತ್ತೆ ಲೀಫ್ ಎಲ್ಲ ಕ್ಲಾಡೋಡ್ಸ್ ಅಂತ ಹೇಳ್ತೀವಿ ಸಣ್ಣ 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 ಇರುತ್ತೆ ಲೀಫ್ಸ್ ಶತಾವರಿ ಅಂತ ಹಲವು ಮಕ್ಕಳು ತಾಯಿ ಬೇರು ಅಂತೇಳಿ ಕಾಡುಗಳಲ್ಲಿ ವೆರಿ ಕಾಮನ್ ಗದ್ದೆಗಳು ಒಂದು ಸ್ವಲ್ಪ ಇತ್ತು ಅಂದರೆ ಒಂದಷ್ಟು ಈ ನಾಗಬನ್ನ ಅಂತೆಲ್ಲ ಹೇಳ್ತಾರೆ ಅಂಥ ಕಡೆ ಎಲ್ಲ ಹೋಯಿತು ಅಂದರೆ ಇದೆಲ್ಲ ಇಂಥ ಗಿಡಗಳು ಕಾ ಕಾಣುತ್ತೆ ಸೊ ಈ ಗಿಡ ನಿಮಗೆ ಮಾರ್ಕೆಟಲ್ಲಿ ಒಂದು ಹಾರ್ಡ್ಲಿ ಒಂದು ಐದರಿಂದ ಹತ್ತು ಸೆಂಟಿಮೀಟ್ರ್ ಅಷ್ಟು ದೇ ರೂಟ್ ಸಿಗುತ್ತೆ ಆದರೆ ಕಾಡಲ್ಲಿ ಸಿಗುವಂಥದ್ದೆಲ್ಲ ಅಟ್ಲೀಸ್ಟ್ ಅರೌಂಡ್ ತರ್ಟಿ ಸೆಂಟಿಮೀಟ್ರ್ಗಿಂತ ಜಾಸ್ತಿ ಬೆಳೆದಿರೋಂಥದ್ದನ್ನೆಲ್ಲ ನೋಡಿದ್ರೆ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಧುರ ರಸ ಮತ್ತು ತಿಕ್ತ ರಸ ಅಂತ ಹೇಳ್ತಾರೆ ಮಧುರ ಅಂದರೆ ಸ್ವೀಟು ತಿಕ್ತ ಅಂದರೆ ಕಹಿ ನೀವು ಅದೇ ಚಿಕ್ಕ ಚಿಕ್ಕ ಮಾರ್ಕೆಟ್ ಸ್ಯಾಂಪಲಲ್ಲಿ ತಿಂದು ನೋಡಿದ್ರೆ ಅದು ತುಂಬ ಸ್ವೀಟ್ ಇರುತ್ತೆ ಅದೇ ಈ ಕಾಡಲ್ಲಿ ಬೆಳೆದಿರೋದು ನೋಡಿದ್ರೆ ಕಹಿ ಇರುತ್ತೆ ಆ ಕಹಿ ಇರೋಂಥದ್ದನ್ನು ನೀವು ಕೊಟ್ಟರೆ ನಾವು ಸುಮಾರು ಕ್ಲಿನಿಕಲ್ ಸ್ಟಡೀಸಲ್ಲು ಮಾಡಿದಾಗ ಪ್ರಾಕ್ಟೀಸಲ್ಲಿ ಮಾಡಿದಾಗ ಸುಮಾರು ಹಾರ್ಮೋನಲ್ ಚೇಂಜಸ್ ಆಗಿರೋದು ಕೆಲವೊಂದೆಲ್ಲ ಔಷಧಿನೇ ಇಲ್ಲ ಮಾಡರ್ನಲ್ಲಿ ಅದಕ್ಕೆಲ್ಲ ಸೈಡ್ ಎಫೆಕ್ಟ್ಸ್ ಇರುವಂಥದ್ದು ಇದೆ ಆದರೆ ನಮ್ಮಲ್ಲಿ ಔಷಧಿ ಕೊಡೋಕ್ಕಿಂತ ಮುಂಚೆ ಏನು ಅಬ್ನಾರ್ಮಲಿಟಿ ಇತ್ತು ಈ ಔಷಧಿ ಕೊಟ್ಟ ಮೇಲೆ ಏನು ಚೇಂಜಸ್ ಹಾರ್ಮೋನಲ್ ಚೇಂಜಸ್ ಆಗಿರೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ರಿಸರ್ಚ್ ಆಗಿ ಮಾಡಿರೋದು ಇದೆ ಎಸ್ಪೆಷಲಿ ಎಫ್ ಎಸ್ ಎಚ್ ಆಗಲಿ ಎ ಎಮ್ ಎಚ್ ಅಂತ ಆ್ಯಂಟಿ ಹಾರ್ಮೋನ್ ಅಂತೇಳಿ ಆ್ಯಂಟಿ ಹಾರ್ಮೋನ್ ಏನಕ್ಕೆ ಅಂತೇಳಿ ಅಂದರೆ ಈ ಇನ್ಫರ್ಟಿಲಿಟಿ ಕೇಸಸಲ್ಲಿ ಎಗ್ಸು ಉತ್ಪತ್ತಿ ಆಗಲ್ಲ ಹೆಣ್ಮಕ್ಳಲ್ಲಿ ಅದು ಉತ್ಪತ್ತಿ ಆದರೂ ಕೂಡ ತುಂಬ ಚೆನ್ನಾಗಿ ಹೆಲ್ತಿಯರ್ ಆಗಿರೋದಿಲ್ಲ ಸೊ ಅದಕ್ಕೆ ನೀವು ಅಲ್ಲಿ ಮಾಡರ್ನಲ್ಲಿ ಟ್ರೀಟ್ಮೆಂಟ್ ಕೇಳಿದ್ರೆ ಅವ್ರು ಏನಿದ್ರು ಡೈರೆಕ್ಟಾಗಿ ಐ ವಿ ಎಫ್ ಅಂತಲೇ ಹೇಳ್ತಾರೆ ಆದರೆ ಈ ಎ ಎಮ್ ಎಚ್ ಎ ಎಮ್ ಎಚ್ ಅಲ್ಲಿ ಇಂಪ್ರೂವ್ ಆಗಿರೋಂಥದ್ದು ಕೇಸ್ ಸ್ಟಡೀಸ್ಗಳು ನಮ್ಮಲ್ಲಿ ಇದ್ದಾವೆ ಯಾವಾಗ ಅಂದರೆ ಇದು ತುಂಬ ಹಳೇದಾಗಿರ್ಬೇಕು ಅಟ್ಲೀಸ್ಟ್ ಎರಡು ಎರಡು ವರ್ಷ ಉದ್ದ ಬೆಳೆದಿರೋಂಥದ್ದು ದೀರ್ಘ ಬೆಳೆದಿರೋಂಥದ್ದು ಅಷ್ಟು ವರ್ಷ ಆಗಿರಬೇಕು ಗಿಡ ಹಾಕಿ ಅಷ್ಟು ಆವಾಗ ಅದು ತುಂಬ ಉದ್ದ ಬೆಳೆದಿರಬೇಕು ಆ ಗಿಡದಲ್ಲಿ ಅದು ಕಹಿ ಇರೋಂಥದ್ದು ಇತ್ತು ಅಂದರೆ ಆವಾಗ ಇದನ್ನು ಕೊಟ್ಟರೆ ಖಂಡಿತವಾಗ್ಲೇ ಎ ಮೇ ಚೇಂಜಸ್ ಆಗಿರೋ ನಾವು ನೋಡಿದ್ದೀವಿ ಸೊ ಈ ಇದನ್ನೇ ಮೋಡ್ ಆಫ್ ಆ್ಯಕ್ಷನ್ ಆಫ್ ಎ ಡ್ರಗ್ ಅಂತ ಹೇಳೋದು ಅದು ಯಾವಾಗ ಆ್ಯಕ್ಟ್ ಆಗುತ್ತೆ ಹೇಗೆ ಆ್ಯಕ್ಟ್ ಆಗುತ್ತೆ ಅಂತದನ್ನು ನಾವು ನೋಡಿಕೊಂಡು ಅಡ್ಮಿನಿಸ್ಟ್ರ್ ಮಾಡಿದ್ರೆ ಅಲಾಂಗ್ ವಿತ್ ದಟ್ ನಾವು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಆ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಆಗಲಿ ಎಮ್ ಆರ್ ಐ ಆಗಲಿ ಸಿ ಟಿ ಆಗಲಿ ಏನು ಬೇಕೋ ಅದರ ಅನುಗುಣವಾಗಿ ಯೂಸ್ ಮಾಡಿದ್ರೆ ಅದನ್ನು ವಿತ್ ರಿಸರ್ಚ್ ಆ್ಯಕ್ಟಿವಿಟೀಸಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ ಅದನ್ನು ಶಿರೀಷ ಶಿರೀಷ ಅಂದರೆ ಬಾಗೆ ಮರ ಎಲ್ಲ ಕಡೆಯೂ ಎಸ್ಪೆಷಲಿ ಬೆಳಗಾಮ್ ಬಿಜಾಪುರ ಅಂತ ಕಡೆ ಎಲ್ಲ ಡ್ರೈ ಏರಿಯಾಸಲ್ಲಿ ತುಂಬ ಸಿಗುತ್ತೆ ಇದು ಇದು ಶಿರೀಷ ನಾಮ ಅಂತ ಹೇಳ್ತಾರೆ ಮುಂಚೆಯೆಲ್ಲ ಕೆ ಸ್ಪೈಡರು ಈ ಇದನ್ನೆಲ್ಲ ಕಚ್ಚಿದ್ರೆ ಸ್ಕಾರ್ಪಿಯನ್ ಬೈಟ್ ಇದನ್ನೆಲ್ಲ ವಿಷ ಅಂತ ಕನ್ಸಿಡರ್ ಮಾಡೋರು ಈಗಾದರೆ ಲೇಟೆಸ್ಟ್ ಚೇಂಜ್ ಆಗೋಗಿದೆ ಎನಿ ಸ್ಕಿನ್ ಡಿಸಾರ್ಡರ್ಸನ್ನ ಕೇರಳದಲ್ಲೆಲ್ಲ ಹೋದರು ಅವರು ಅದನ್ನು ವಿಷ ಅಂತೇಳಿ ಕನ್ಸಿಡರ್ ಮಾಡೋದು ವಿಷ ಅಂದರೆ ಬರೀ ಸ್ನೇಕ್ ಪಾಯ್ಸನ್ ಅಂಥದ್ದಲ್ಲ ಬೇರೆ ಬೇರೆ ಈಗ ಮ ರೀಸೆಂಟಾಗಿ ಫ್ಯೂ ಡೇಸ್ ಬ್ಯಾಕ್ ಒಂದು ಜೆಲ್ಲಿ ಫಿಶ್ ಕಚ್ಚಿ ಗೋಕರ್ಣದಲ್ಲಿ ಅವ್ರಿಗೆ ಮ ಮೈಡಿ ರಿಯಾಕ್ಷನ್ಸ್ ಆಯಿತು ಸೊ ಹಾಗೆ ಏನೇ ಆದ್ರೂ ಅದು ಅಂಥದ್ದನ್ನೆಲ್ಲ ನಾವು ವಿಷ ಅಂತೇಳಿ ಕನ್ಸಿಡ್ರ್ ಮಾಡೋದು ಸೊ ಈ ವಿ ಚೆಕ್ಕೆ ಈ ಮರದ ಚಕ್ಕೆ ಕೊಟ್ಟರೆ ವಿಷ ಗುಣ ಕಡಿಮೆ ಆಗುತ್ತೆ ಸೊ ಇದನ್ನೆಲ್ಲ ನಾವು ಮೋಡ್ ಆಫ್ ಆ್ಯಕ್ಷನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ ಇನ್ನೊಂದೇನು ಅಂದರೆ ನಮ್ಮಲ್ಲಿ ಒಂದು ಡ್ರಗ್ ನೀವೆಲ್ಲರೂ ನೆಲ್ಲಿಕಾಯಿ ಎಲ್ಲರೂ ಕೇಳಿರ್ಬೋದು ಹಳೆಲೆಕಾಯಿ ಎಲ್ಲರೂ ಕೇಳಿರ್ಬೋದು ಹಳೆಲೆಕಾಯಿ ಅಂತೂ ನಮಗೆ ನಿಕ್ ನೇಮ್ ಥರ ಆಗಿದೆ ಯಾರೇ ಆಯುರ್ವೇದ ಪಂಡಿತರು ಬಂದರೂ ಅವರಿಗೆ ಹಳೆಲೆಕಾಯಿ ಪಂಡಿತರು ಅಂತಲೇ ಕರೀತಾರೆ ಸೊ ಹಾಗಾಗಿ ಇಲ್ಲಿ ನೆಲ್ಲಿಕಾಯಿ ಮತ್ತು ಹಳಲೆಕಾಯಿ ಇದೆ ಈ ಹಳೆಲೆಕಾಯನ್ನೆಲ್ಲ ಒಂದೇ ಡ್ರಗ್ಗು ಬೇರೆ 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 ಇದರಲ್ಲಿ ಯೂಸ್ ಮಾಡ್ತಾರೆ ಯಾವುದರಲ್ಲಿ ನಿಮಗೆ ಮಲಬದ್ಧತೆ ಆದರೂ ಕೂಡ ನೀವು ಅದನ್ನು ಮಜ್ಜಿಗೆ ಒಟ್ಟಿಗೆ ತಗೊಂಡ್ರೆ ನಿಮಗೆ ಸಾರಿ ಭೇದಿ ಆಗ್ತಾಯಿದ್ರೆ ಹಳೆಲೆಕಾಯಿ ಹಳೆಲೇಕಾಯಿ ಒಟ್ಟಿಗೆ ಮಜ್ಜಿಗೆ ಕೊಟ್ಟರೆ ಬೇದಿ ಆಗ್ತಾ ಇರೋದು ನಿಲ್ಲುತ್ತೆ ಅದೇ ಹಳೆಲೆಕಾಯಿನ ನಿಮಗೆ ಮಲಬದ್ಧತೆ ಆದರೆ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋದಾದರೆ ಅವಾಗ ನೀವು ಅದನ್ನು ಬಿಸಿನೀರು ಒಟ್ಟಿಗೆ ಕೊಟ್ಟರೆ ಹಳೆಲೆಕಾಯಿಯಿಂದ ನಿಮಗೆ ಜೀರ್ಣಶಕ್ತಿ ಚೆನ್ನಾಗಿ ಮೋಷನ್ನು ಕೂಡ ಕ್ಲೀನಾಗಿ ಆಗುತ್ತೆ ಸೊ ಒಂದು ಡ್ರಗ್ಗು ಬೇರೆ ಬೇರೆ ಬೇರೆಯಲ್ಲಿ ಕೆಲಸ ಮಾಡುತ್ತೆ ಅದೇ ಥರ ಈ ಇದೇ ಡ್ರ ಹಳೆಲೆಕಾಯಿ ನಮ್ಮಲ್ಲಿ ರಸಾಯನವಾಗಿ ಕೂಡ ಆ್ಯಕ್ಟ್ ಆಗುತ್ತೆ ಇದೇ ಹಳೆಲೆಕಾಯಿ ನಮ್ಮಲ್ಲಿ ಡಯಾಬಿಟೀಸ್ಗೂ ವರ್ಕ್ ಆಗುತ್ತೆ ಸೊ ಹಾಗೆ ಪ್ರತಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸಾರ್ಡಲ್ಲಿ ಆ್ಯಕ್ಟ್ ಆಗುತ್ತೆ ಸೊ ಹಾಗೆ ಕೆಲವೊಂದೆಲ್ಲ ನೀವು ಕಷಾಯಗಳು ನೋಡಿರ್ಬೋದು ಆ ಲೇಬಲಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಮೂವತ್ತು ಮೂವತ್ತೈದು ಡ್ರಗ್ವರೆಗೂ ಮೆನ್ಷನ್ ಮಾಡಿರ್ತಾರೆ ಏನಕ್ಕೆ ಅಂದರೆ ಇದೆಲ್ಲ ಸೇರಿಸಿ ಒಂದು ಡ್ರಗ್ ಆಗಿ ಮಾಡಿದ್ರೆ ಒಂದು ಒಳ್ಳೆಯ ಪ್ರಾಡಕ್ಟ್ ಆಚೆ ಬಂದಿರುತ್ತೆ ಸೊ ಇದನ್ನೆಲ್ಲ ಮುಂಚಿನ ಕಾಲದಿಂದನೂ ಚರಕ ಅವರೆಲ್ಲ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಬರೆದಿರೋದು ಅದನ್ನು ನಾವು ಅಷ್ಟೇ ಫಾಲೋ ಮಾಡ್ತಾ ಇರೋದ್ರಿಂದ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಇದೆ ನೆಲ್ಲಿಕಾಯಿ ಎಲ್ರಿಗೂ ಗೊತ್ತಿರೋಂಗೆ ನೆಲ್ಲಿಕಾಯಿ ಅದರಲ್ಲಿ ಕಂಟೆಂಟ್ಸ್ ನೋಡಿದ್ರೆ ವಿಟಮಿನ್ ಸಿ ಎಲ್ಲ ಇದೆ ಬಟ್ ನಾವು ಅದನ್ನ ಬರೇ ರಸಾಯನವಾಗಿ ಯೂಸ್ ಮಾಡೋದಿಲ್ಲ ಬೇರೆ ಬೇರೆ ಎಲ್ಲ ಥರದ ಕಾಯಿಲೆಗೂ ಯೂಸ್ ಮಾಡ್ತೇವೆ ನೆಕ್ಸ್ಟ್ ಅನುಪಾನ ಅನ್ನೋದು ಅನುಪಾನ ಅಂದ್ರೆ ಇದೊಂದು ಇದೂ ಕೂಡ ಕಾಡು ಅಥವಾ ಸ್ವಲ್ಪ ದೂರ ಏರಿಯಾಸ್ ಅಲ್ಲಿ ಹೋದ್ರೆ ಸಿಗುತ್ತೆ ನಸ್ಗುನ್ನಿ ಅಂತೇಳಿ ಕಪಿ ಕಚ್ಚು ಅಂತ ಸಾಂಸ್ಕ್ರಿಟಲ್ಲಿ ಹೇಳ್ತೇವೆ ನಸ್ಗುನ್ನಿ ಅಂತೇಳಿ ಅದ್ರದ್ದು ಬೀಜ ಇದು ಮ ಇದು ನಮ್ಮದು ಕೋತಿ ಬಾಲದ ಥರ ಇರುತ್ತೆ ಮೇಲುಗಡೆ ಎಲ್ಲ ಫ ಕೂದಲಿರುತ್ತೆ ಆ ಕೂದಲನ್ನು ಮುಟ್ಟಿದ್ರೆ ನಾವು ಬೇರ್ ಹ್ಯಾಂಡ್ಸಲ್ಲಿ ಮೈಯೆಲ್ಲ ಕಡ್ತಾ ಆಗೋಗುತ್ತೆ ಅದಕ್ಕೆ ಅದನ್ನು ಕಪಿ ಕಚ್ಚು ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ ಅದರದ್ದು ಒಳಗಡೆ ಇರೋ ಬೀಜ ಎರಡು ಪ್ರಮುಖವಾಗಿ ಕೆ ಕೆಲಸ ಮಾಡುತ್ತೆ ಈವನ್ ಅದನ್ನು ಮಾಡರ್ನ್ ರಿಸರ್ಚ್ ಆಗಿ ಅದನ್ನು ಎಕ್ಸ್ಟ್ರಾಕ್ಟ್ಸ್ ಮಾಡಿ ಕೂಡ ಅನ ಅನಾಲಿಸ್ ಆಗಿದೆ ಅದನ್ನೇ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಏನು ಮುಂಚೆ ಹೇಳಿದೆ ಅದನ್ನು ಕೂಡ ಮಾಡಿ ನೋಡಿದೆ ಸೊ ಏನು ಎರಡು ಕೆಲಸ ಅದರಲ್ಲಿ ಅಂದರೆ ಸೇಮ್ ಸೀಡ್ ಪೌಡರ್ನ ನೀವು ಅದನ್ನು ಹಾಲು ಒಟ್ಟಿಗೆ ಕೊಟ್ಟರೆ ಅದು ನಿಮಗೆ ವೃಷ್ಯವಾಗಿ ಕೆಲಸ ಮಾಡುತ್ತೆ ವೃಷ್ಯ ಅಂತಂದರೆ ನಮ್ಮ ಜಿ ವೀರ್ಯಾಣು ಎಲ್ಲ ಇಂಪ್ರೂವ್ ಆಗುವಂಥದ್ದು ಕೆಲಸ ಮಾಡುತ್ತೆ ಅದೇ ನಿಮಗೆ ಕಪ್ಪಿ ಕಚ್ಚಿನ ಬಿಸಿನೀರಲ್ಲಿ ಕೊಟ್ಟರೆ ನಮ್ಮ ತಲೆಯಲ್ಲಿ ಡೊಪಾಮಿನ್ ಅನ್ನೋದೊಂದು ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ ಆ ಡೊಪಾಮಿನ್ ನಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಸೊ ಈ ಪಾರ್ಕಿಂಗ್ ಸೋನಿದಲ್ಲಿ ಫುಲ್ ಏಜ್ ಆದಮೇಲೆ ನಡುಕ್ತಾ ಇರ್ತಾರೆ ನರ ತೊಂದರೆ ಆಗಿರುತ್ತೆ ಆ ನರ ತೊಂದರೆಗೆ ಅದನ್ನು ಸ್ಟಾ ಸ್ಟೆಬಿಲಿಟಿ ಮಾಡಲಿಕ್ಕೆ ಅದನ್ನು ಬಿಸಿನೀರಲ್ಲಿ ಕೊಡಬೇಕು ಸೊ ಹಾಗಾಗಿ ಅನುಪಾನ ಅನ್ನೋದೇನು ಅಂದರೆ ಯಾವುದ್ರೊಟ್ಟಿಗೆ ನೀವು ಮೆಡಿಸಿನ್ನ ಕೊಡ್ತೀರಾ ಅದರದ್ದು ಆ್ಯಕ್ಷನ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅನುಪಾನ ಅನ್ನೋದು ಅನುಪಾನ ಅಂದರೆ ನಾವು ಏನು ತಿಂತೀವಿ ಅದ್ರೊಟ್ಟಿಗೆ ಅನು ಜೊತೆಲಿ ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ಯಾವುದೇ ಔಷಧಿ ದ್ರವ್ಯ ಕೊಡಬೇಕಾದಾಗ ಜೊತೇಲಿ ಏನು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೆಲವರಿಗೆಲ್ಲ ಮಜ್ಜಿಗೆ ಕುಡೀರಿ ಅಂದರೆ ಹೆದ್ರಿಕೊಳ್ತಾರೆ ಹಾಲು ಕುಡೀರಿ ಅಂದರೆ ಹೆದ್ರಿಕೊಳ್ತಾರೆ ಏನಕ್ಕೆ ಅಂದರೆ ಹಾಲು ಅಂದರೆ ಕೊಲೆಸ್ಟ್ರಾಲ್ ಅನ್ನೋ ಭಯ ಆಗೋಗಿದೆ ಸೊ ಈ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಮೆಡಿಸಿನ್ಸ್ ತೊಗೋಬೇಕಾದಾಗ ಈ ಅನುಪಾನ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೆ ಖಂಡಿತವಾಗಲೂ ನಾವು ಅದರೊಟ್ಟಿಗೆ ಏನು ತೊಗೊಳ್ಬೇಕು ಅಂತ ಹೇಳ್ತಾರೆ ಆಯುರ್ವೇದ ಡಾಕ್ಟರ್ಸ್ ಅದನ್ನು ತೊಗೊಳ್ಲೇಬೇಕಾಗುತ್ತೆ ಇದು ಕೊನ್ನಾರಿಗಡ್ಡೆ ಎಲ್ಲ ಕಡೆನೂ ಎಲ್ಲ ನೀವು ಪ್ಯಾಡಿಫೀಲ್ಡ್ಸ್ ಎಲ್ಲ ಇದ್ರೆ ಅಕ್ಕಿಗೆ ರಾಗಿ ಬೆಳೆಯುವಂಥ ಕಡೆ ಎಲ್ಲ ಬರುತ್ತೆ ಕೊನ್ನಾರಿಗಡ್ಡೆ ಈ ಕೊನ್ನಾರಿಗಡ್ಡೆನ ರೂಟ್ ಯೂಸ್ ಮಾಡ್ತೇವೆ ರೂಟ್ನ ಎರಡು ಇದರಲ್ಲಿ ಆಗುತ್ತೆ ಅದರದ್ದು ರೂ ಮೂಲ ಏನಿರುತ್ತೆ ಆ ಮೂಲನ ನೀವು ಮಜ್ಜಿಗೆಲ್ ಕೊಡಬೇಕು ಪೌಡ್ರ್ ಮಾಡಿದ್ದನ್ನು ಮಜ್ಗೆಲ್ ಕೊಟ್ಟರೆ ಬೇದಿ ಆಗ್ತಾ ಇರೋದು ಬೇದಿ ನಿಲ್ಲುತ್ತೆ ಅದೇ ನೀವು ಒಂದು ಸ್ವಲ್ಪ ತುಪ್ಪದಲ್ಲಿ ಕೊಟ್ಟರೆ ಬ್ಲೀಡಿಂಗ್ ಪೈಲ್ಸ್ ಇರುತ್ತೆ ಪೈಲ್ಸ್ ಆದಾಗ ಬ್ಲೀಡ್ ಆಗ್ತಾ ಇರುತ್ತೆ ಆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಮೂರು ದಿವಸದಲ್ಲಿ ಆ ಪೌಡ್ರನ್ನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮ ವಿತ್ ತುಪ್ಪ ಕೊಟ್ಟರೆ ಮೂರು ದಿವ್ಸಲ್ಲ ಬ್ಲೀಡಿಂಗ್ ಆಗ್ತಾಯಿರೋದು ನಿಲ್ಲಿಸುತ್ತೆ ಸೊ ಅಂತ ಹಾಗಾಗಿ ಅನುಪಾನ ಅನ್ನೋದು ಒಂದು ಒಳ್ಳೆಯ ಕಾನ್ಸೆಪ್ಟು ಅದನ್ನು ಅನುಸರಿಸ್ಬೇಕು ನಾವು ಯಾವುದೇ ಆಯುರ್ವೇದ ಡಾಕ್ಟರ್ಸ್ ಹೇಳಿದಾಗ ಏನಕ್ಕೆ ಹೇಳ್ತಾರೆ ಅನ್ನೋದನ್ನು ಕೆಲವರು ಪತ್ತೆ ಹೇಳ್ತಾರೆ ಅಂತೇಳೆನೇ ಮೆಡಿಸಿನ್ಸ್ ಇರೋರು ತುಂಬ ಜನ ಇದ್ದಾರೆ ಆದರೆ ಅನುಪಾನ ಅಷ್ಟು ಕೆಲಸ ಮಾಡುತ್ತೆ ಒಂದು ಡ್ರಗ್ಗು ಶುಂಠಿ ಶುಂಠಿ ಬೆಸ್ಟ್ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರೋದು ಶುಂಠಿ ನಾವು ಶುಂಠಿ ರಸ ತಗೊಳ್ಳೋದು ಅದನ್ನೇ ಪೌಡ್ರ್ ಮಾಡಿ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿದ್ರೆ ಅದ್ರದ್ದು ಗುಣಗಳು ಬೇರೆ ಆಗುತ್ತೆ ಶುಂಠಿ ರಸ ತೊಗೊಂಡ್ರೆ ನಮ್ಮಲ್ಲಿ ಏನು ಕಫ ಇರುತ್ತೆ ಕಫಾನ ಹಚ್ಚೆ ಹಾಕುತ್ತೆ ತುಳಸಿ ರಸ ತೊಗೊಂಡ್ರೆ ಕಫ ಇರೋದನ್ನು ಹಚ್ಚೆ ಹಾಕುತ್ತೆ ಅದೇ ಶುಂಠಿ ಡ್ರೈ ಮಾಡಿ ಹಾಕಿದ್ರೆ ಡ್ರೈ ಮಾಡಿದ್ಮೇಲೆ ಅದನ್ನ ಪೌಡ್ರನ್ನ ಯೂಸ್ ಮಾಡಿದ್ರೆ ನಮ್ಮಲ್ಲಿ ಅದನ್ನು ರಸಾಯನವಾಗಿ ಯೂಸ್ ಮಾಡ್ತೀವಿ ಎಸ್ಪೆಷಲಿ ಆಮವಾತ ಅಂತ ಗೊತ್ತಿರಬೇಕು ಎಲ್ರಿಗೂ ಎಲ್ಲ ಗಂಟುಗಳು ನೋವು ಬರುತ್ತೆ ಆ ಗಂಟುಗಳ ನೋವುಗೆ ನೀವು ಶುಂಠಿನ ಪೌಡ್ರ್ ಮಾಡಿದ್ದು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿದ್ದನ್ನು ದಿನಾ ಬೆಳಗ್ಗೆ ಒಂದು ಚಮಚ ಹಾ ಜೇನು ಸಾರಿ ತುಪ್ಪದಲ್ಲಿ ತಗೊಂಡ್ರೆ ನಿಮಗೆ ಗಂಟುಗಳ ನೋವು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಆದರೆ ಅದನ್ನು ಮೂರು ತಿಂಗಳು ತೊಗೋಬೇಕು ಡ್ರೈ ಪೌಡರ್ಸ್ನ ಅದೇ ನಿಮಗೆ ವೆಟ್ಟಿರೋದನ್ನು ತೊಗೊಂಡ್ರೆ ಆಮುತದಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಒಂದೊಂದು ಕಂಡೀಷನಲ್ಲೂ ಆ ಡ್ರಗ್ ಹೇಗಿರುತ್ತೋ ಅದರದ್ದು ಗುಣಗಳು ವೇರಿ ಆಗ್ತಾ ಹೋಗುತ್ತೆ ನೆಕ್ಸ್ಟು ಇಂಪಾರ್ಟೆಂಟ್ ಬಂದು ಒಂದು ಔಷಧಿ ಗಿಡ ನೋಡ್ತೀವಿ ಅದನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದು ಅದು ಐಡೆಂಟಿಫಿಕೇಷನ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಸೊ ಐಡೆಂಟಿಫಿಕೇಷನ್ನೇ ತುಂಬ ಸಲ ಕೆಲವು ಸಲ ರಾಂಗ್ ಆಗುತ್ತೆ ಮತ್ತು ಇನ್ನು ಕೆಲವು ಕಡೆ ಅದನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಈಗಿನ ಇರೋರಿಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಯಾವುದೋ ಒಂದು ಗಿಡ ಇದೆ ಎಷ್ಟೋ ಗಿಡಗಳಿದೆ ಗಿಡಗಳು ಕಡಿಯೋದ್ರಲ್ಲಂತೂ ನಮ್ಮಲ್ಲಿ ಎತ್ತಿದ ಕೈ ಎಷ್ಟೊಂದು ಗಿಡಗಳು ನಾಶ ಆಗ್ತಾ ಇದೆ ಅದನ್ನು ಕೇಳೋರು ಇಲ್ಲ ಅದರಲ್ಲಿ ಬಟ್ ಏನು ಅಂದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಗಿಡಗಳನ್ನ ಕಟ್ ಮಾಡಿ ತರೋಂಗಿಲ್ಲ ಅದರಲ್ಲಿ ಎಕ್ಸ್ಟ್ರಾ ವೇಸ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಒಂದು ಲೇಬಲ್ ಮಾಡಿ ಕೊಡ್ತಾರೆ ಇವರು ಇಂಥದ್ದನ್ನೇ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬರ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾವುದು ವೇಸ್ಟ್ ಆಗುತ್ತೋ ಫ್ರೂಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಬಿದ್ದು ಬಿದ್ದು ವೇಸ್ಟ್ ಆಗುತ್ತೆ ಬ ಕೆಲವೊಂದೆಲ್ಲ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಬೀಳುತ್ತೆ ಎಲೆಗಳು ಬೀಳುತ್ತೆ ಅಂಥವನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಅಂಥದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಬ್ಯಾಡ್ಜ್ ಕೊಟ್ಟು ಅದರಲ್ಲಿ ನೇಮ್ ಮಾಡಿ ಕಲೆಕ್ಟ್ ಮಾಡಿಸ್ತಾರೆ ಸೊ ಹಾಗಾಗಿ ಅಂಥದ್ದನ್ನು ಫಸ್ಟು ಐಡೆಂಟಿಫಿಕೇಷನ್ ಇಂಪಾರ್ಟೆಂಟ್ ಒನ್ ಯಾವುದು ಮೆಡಿಸಿನಲ್ ಪ್ಲ್ಯಾಂಟು ಈ ಗಿಡ ನಸುಗುನ್ನಿ ಅಂದರೆ ಈ ಗಿಡ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಒಂಚೂರು ವ್ಯತ್ಯಾಸ ಆದರೂ ಔಷಧಿ ಗುಣಗಳು ವೇರಿ ಆಗುತ್ತೆ ಸೊ ಐಡೆಂಟಿಫಿಕೇಷನ್ ಆಫ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅದು ತುಂಬನೇ ಇದೆ ಹೇಗೆ ಐಡೆಂಟಿಫೈ ಮಾಡಬೇಕು ಏನೆಲ್ಲ ನೋಡಬೇಕು ಅದರಲ್ಲಿ ಅದು ತುಂಬನೇ ಇದೆ ಇನ್ಡೆಪ್ ಹೋಗೋದು ಬೇಡ ಇವತ್ತಿಗೆ ಕನ್ಸರ್ವೇಷನ್ ನಾವು ಉಳಿಸ್ಬೇಕಾಗಿದೆ ಇದು ಇವತ್ತಿಂದಲ್ಲ ಚರಕ ಸೃಶ್ದಲ್ಲಿ ಏನು ಹೇಳಿದ್ರು ಅವಾಗೆಲ್ಲ ಜಾಸ್ತಿ ಆಗ್ತಿತ್ತು ಆಮೇಲೆ ಆಮೇಲೆ ನಂತರ ಬೇರೆ ದೇಶದವರೆಲ್ಲ ಬಂದು ಇನ್ವೇಡ್ ಎಲ್ಲ ಮಾಡಿದ್ಮೇಲೆ ನಮ್ಮಲ್ಲಿ ನಶಿಸ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ಈವನ್ ಏಯ್ಟೀನ್ ಸೆಂಚುರಿ ಸೆವೆಂಟೀನ್ ಸೆಂಚುರಿಲೆಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ಸ್ ಹೇಳ್ತಾ ಹೋದ್ರು ಏನಕ್ಕೆ ಅಂದರೆ ಯಾರೂ ಅವಾಗ ಉಳಿಸ್ತಾ ಇರಲಿಲ್ಲ ಸೊ ಸಿಗ್ತಾ ಇರಲಿಲ್ಲ ಒರಿಜಿನಲ್ ಡ್ರಗ್ಸೇ ಸಿಗ್ತಾ ಇರಲಿಲ್ಲ ಸಬ್ಸ್ಟಿಟ್ಯೂಟ್ಸ್ ಹೇಳ್ತಾ ಇದ್ರು ಸೊ ನಾವು ಇವಾಗ ಏನು ಮಾಡಬೇಕಾಗಿದೆ ಅಂದರೆ ಕನ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ನೀವೆಲ್ಲ ನೋಡಿರ್ಬೋದು ಮೋಸ್ಟ್ ಆಫ್ ದ ಎಲ್ಲ ಕಡೆಯೂ ಬೊಟಾನಿಕಲ್ ಮ್ಯೂಸಿಯಮ್ ಅಂತ ಮಾಡ್ತಾರೆ ಹರ್ಬ ಹರ್ಬೇರಿಯಮ್ಸ್ ಅಂತೇಳಿ ಮಾಡ್ತಾರೆ ನಾವು ಏನೇನು ಇದೆ ನಮ್ಮಲ್ಲಿ ಸುತ್ತಮುತ್ತ ಸಿಗುತ್ತೆ ಅದನ್ನೆಲ್ಲ ಒಂದು ಪೇಪರಲ್ಲಿ ಅಂಟಿಸಿ ಅದನ್ನು ಹರ್ಬೇರಿಯಂ ಅಂತೇಳಿ ಮಾಡ್ತೀವಿ ಅದೇ ಥರ ಇರೋ ಗಿಡಗಳನ್ನ ಉಳಿಸ್ಬೇಕು ಇರೋ ಗಿಡಗಳನ್ನ ಯಾವುದೆಲ್ಲ ಬೇರೆ ಕಡೆ ಸಿಗುತ್ತೆ ನಾವು ಅದನ್ನು ಹೆಚ್ಚೆಚ್ಚು ಬೆಳೆಸ್ಬೇಕು ಪ್ರೊಪೊಗೇಷನ್ ಮಾಡಬೇಕು ಸೊ ಅದು ಕನ್ಸರ್ವೇಷನ್ ಆಗುತ್ತೆ ಕಲ್ಟಿವೇಷನ್ ಬಹಳ ಸ್ಕೋಪ್ ಇದೆ ಮ ಕಲ್ಟಿವೇಶನ್ ಮಾಡೋದ್ರಲ್ಲಿ ಇಟ್ಸ್ ಎ ಹ್ಯೂಜ್ ಬಿಗ್ ಮಾರ್ಕೆಟ್ ಇದೆ ಎಲ್ಲ ಟನ್ಸ್ ಟುಗೆದರ್ ಇದೆ ಬಟ್ ಏನು ಅಂದರೆ ಒಂದು ಹುಷಾರಾಗಿ ಏನು ಇರಬೇಕು ಅಂದರೆ ಮಾರ್ಕೆಟು ಅದು ಸೆನ್ಸೆಕ್ಸ್ ಇದ್ದಾಗೆ ಇರುತ್ತೆ ಯಾವಾಗ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ ಮಾತ್ರ ಅದನ್ನು ನಾವು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಬಟ್ ಹಾಕಿದ್ರೆ ಮಾತ್ರ ಕಲ್ಟಿವೇಟ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಅದರಿಂದ ಲಾಭ ಇದೆ ಕಲ್ಟಿವೇಷನಲ್ಲಿ ಸುಮಾರು ಕಲ್ಟಿವೇಷನ್ ಇದೆ ಸುಮಾರು ಕಲ್ಟಿವೇಷನ್ ಟನ್ಸ್ ಟುಗೆದರ್ ಹೋಗ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದನ್ನು ಕೈ ಜೋಡಿಸಿ ಫಾರ್ಮರ್ಸು ಟ್ರೇಡರ್ಸು ಮತ್ತು ಯಾರು ಪರ್ಚೇಸ್ ಮಾಡ್ತಾರೆ ಫಾರ್ಮರ್ಸೇ ಅವರು ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಕೂಡ ಮಾಡಿ ಅದರಲ್ಲೆಲ್ಲ ಅವ್ರಿಗೆ ಯಾರ್ಯಾರಿಗೆ ಏನೇನು ಹೆಲ್ಪ್ ಆಗುತ್ತೋ ಯಾರ್ಯಾರು ಇದನ್ನ ಮಾಡ್ಕೋಬೋದು ಟ್ರೇಡಿಂಗ್ ಮಾಡ್ಕೋಬೋದು ಎಲ್ಲ ಅದರಲ್ಲಿ ಅವ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಕೆಲವೊಂದು ಕಾಮನ್ನಾಗಿ ಸಿಗೋವಂಥದ್ದನ್ನು ಒಂದು ಫ್ಯೂ ಮಿನಿಟ್ಸು ಶಾರ್ಟಾಗಿ ಹೇಳ್ಬಿಡ್ತೇನೆ ಪಾರಿಜಾತ ಎಲ್ಲ ಕಡೆಯೂ ಸಿಗುತ್ತೆ ಎಲ್ಲರೂ ನೋಡಿರ್ಬೋದು ಕಾ ಪಾರಿಜಾತನ ಪಾರಿಜಾತ ಅಂದರೆ ನಿಟ್ಟಸ್ ಆರ್ಬೋರಟ್ರಿಸ್ ಅಂತೇಳಿ ಕನ್ನಡದಲ್ಲೂ ಕೂಡ ಪಾರಿಜಾತ ಅಂತ ಹೇಳ್ತೇವೆ ಎಸ್ಪೆಷಲಿ ಬ್ಯಾಕ್ ಪೇಯ್ನ್ ಈಗ ಸುಮಾರು ಕಡೆ ಹೋದರೆ ಬ್ಯಾಕ್ ಪೇನ್ ಈಸ್ ದ ಕಾಮನೆಸ್ಟ್ ಡಿಸೀಸು ಎಲ್ಲೋದರೂ ಸೊಂಟ ನೋವು ಸೊಂಟ ನೋವು ನೋವು ಸೊಂಟ ನೋವು ಇದೆರಡೆ ಕಾಮಾಗಿ ನಮಗೆ ಇರೋದು ಸೊ ಇದಕ್ಕೆ ಶಾರ್ಟ್ ಟರ್ಮ್ ನಾವು ಶಾರ್ಟ್ ಆಗಿ ಮೆಡಿಸಿನ್ ಮನೆ ಮದ್ದು ಥರ ಮಾಡ್ಕೊಳ್ಬೇಕು ಏನು ಅಂದರೆ ಅದರದ್ದು ಚಕ್ಕೆ ಬರುತ್ತೆ ಪಾರಿಜಾತದ ಚಕ್ಕೆ ಬರುತ್ತೆ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಆ ಲೀಫ್ ತುಂಬ ಎಲೆ ತುಂಬ ರಫ್ ಇರುತ್ತೆ ನೀವು ಉಜ್ಜಿದ್ರೆ ಬೇಕಾದ್ರೆ ಗಾಯನೇ ಆಗುತ್ತೆ ಅಷ್ಟು ರಫ್ ಇರುತ್ತೆ ಅದು ಜಾಜಿ ಮ ಮಲ್ಗೆ ಥರ ಹೂವು ಬರುತ್ತೆ ಅದರದ್ದು ಚಕ್ಕೆ ಅದರದ್ದು ಚಕ್ಕೆನ ನಾವು ಕಷಾಯ ಥರ ಮಾಡಿ ಕುಡಿಬೇಕು ಕಷಾಯ ಹೇಗೆ ಅಂದರೆ ಒಂದು ಮುಷ್ಟಿಯಷ್ಟು ಚಕ್ಕೆ ತೊಗೊಂಡ್ರೆ ಟೂ ಹಂಡ್ರೆಡ್ ಎಮ್ ಎಲ್ ಆಫ್ ಇನ್ನೂರು ಎಮ್ ಎಲ್ ನೀರು ಹಾಕಿ ಟೀ ಕಾಯಿಸ್ದಾಗ ಕಾಯಿಸ್ಕೋಬೇಕು ಒಂದು ಅರ್ಧಕ್ಕಷ್ಟು ಇಮ್ರೋವರೆಗೂ ಬಿಟ್ಟು ಕಾಯಿಸಿ ತೆಗೆದು ಆಮೇಲೆ ಆರಿದ ಮೇಲೆ ಅದನ್ನು ಫಿಲ್ಟ್ರ್ ಮಾಡಿದ್ರೆ ಆ ಕಷಾಯ ಚೂರ್ಣ ಏನಿರುತ್ತೆ ಚಕ್ಕೆ ಏನಿರುತ್ತೆ ಚಕ್ಕೆ ಒಂದು ತೆಗೆದುಬಿಟ್ಟು ಆ ಫಿಲ್ಟ್ರದ್ದು ಕಷಾಯ ಮಾತ್ರ ಕುಡಿದ್ರೆ ಬೆಳಗ್ಗೆ ಸಂಜೆ ಏಳು ದಿವಸ ಕುಡಿದ್ರೆ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಕತ್ನೋವಾಗಲಿ ಬ್ಯಾಕ್ ಪೇಯ್ನಲ್ಲಾಗಲಿ ವಾಯುವಿಂದ ಆಗಿದ್ದರೆ ಈ ಪಾರಿಜಾತದ ಕಷಾಯದಿಂದ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಏನಕ್ಕೆ ಇದು ಹೇಳ್ತಾ ಇದ್ರೆ ಸುತ್ತಮುತ್ತ ಎಷ್ಟೊಂದು ಕಡೆ ಇರುತ್ತೆ ಅದ್ರದ್ದು ಈ ಕೆಲಸ ಮಾಡುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಯಾರಿಗೆ ಗೊತ್ತಿರೋದಿಲ್ಲೋ ಅವ್ರು ತಿಳ್ಕೊಂಡು ಇದನ್ನೆಲ್ಲ ಟ್ರೈ ಕೂಡ ಮಾಡ್ಬೋದು ಕೋಕಮ್ ಕೋಕಮ್ ಬಂದು ನಮ್ಮ ಸೌತ್ ಕ್ಯಾನ್ರಾದಲ್ಲಿ ಹೆಚ್ಚು ಬೆಳೆಯೋದು ಬೇರೆ ಕಡೆ ಎಲ್ಲ ಬೆಳಿತೀವಿ ಆದರೆ ಅದರದ್ದು ಅಷ್ಟು ಕ್ವಾಲಿಟಿ ಇಲ್ಲ ಬಟ್ ಅದು ವೆರಿ ಕಾಮನ್ ಸೌತ್ ಕ್ಯಾನರದಲ್ಲಿ ಬೆಳೆಯೋದು ಎಲ್ರಿಗೂ ಗೊತ್ತಿರೋಂಗೆ ಕೋಕಮ್ ಜ್ಯೂಸ್ ಕುಡಿತೀವಿ ರೆಡಿಮೇಡ್ ಜ್ಯೂಸ್ ಬರುತ್ತೆ ಪ್ರಿಸರ್ವೇಟಿವ್ಸ್ ಹಾಕಿರೋಂಥದ್ದೆಲ್ಲ ಜ್ಯೂಸ್ ಬರುತ್ತೆ ಕೋಕಮ್ ನಮಗೆ ಪಿತ್ತ ಕಡಿಮೆ ಮಾಡುತ್ತೆ ಆಮ್ಲ ಪಿತ್ತ ಅಂದರೆ ಗ್ಯಾಸ್ಟ್ರಿಟೀಸು ಆಗಿರ್ಬೋದು ನಮ್ಮ ಬಾಡಿ ಹೀಟ್ ಅಂತ ಕಾಮನ್ ಕಂಪ್ಲೇಂಟ್ ಇರುತ್ತೆ ಈ ಇಂಥದ್ದು ಈ ಕಂಪ್ಲೇಂಟ್ಸ್ ಎಲ್ಲ ಇದ್ದವ್ರಿಗೆ ಅದ್ರದ್ದು ಜ್ಯೂಸ್ ಕುಡಿದ್ರೆ ಪಿತ್ತ ಕಡಿಮೆ ಆಗುತ್ತೆ ಮತ್ತು ಸ್ವಲ್ಪ ಆರಾಮ್ ಅನ್ನಿಸುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅದ್ರದ್ದು ಲೀಫ್ ಬರುತ್ತೆ ಯಾರಾದರೂ ಆ ಗಿಡ ನೋಡಿದರೆ ಕೋಕಮ್ ಗಿಡ ನೋಡಿದರೆ ಆ ತುದಿಲಿ ಚಿಗ್ಗು ಚಿಗ್ಗರು ಎಲೆ ಬರುತ್ತೆ ಸ್ವಲ್ಪ ಕೆಂಪುಗಿರುತ್ತೆ ಅದನ್ನು ತಿಂದರೆ ಒಬೆಸಿಟಿಗೆ ಡಾ ದಪ್ಪ ಇರ್ತಾರೋ ಅಂಥವ್ರಿಗೆ ಅದನ್ನು ಮೆಡಿಸಿನ್ ಮಾಡಿ ನಾವು ಯೂಸ್ ಮಾಡ್ತೇವೆ ಅದಕ್ಕೆ ವೃಕ್ಷಾಮ್ಲ ಅಂತ ಹೇಳ್ತೇವೆ ಗಾರ್ಸಿನಿಯಾ ಇಂಡಿಕಾ ಬೊಟಾನಿಕಲ್ ನೇಮ್ ಇದು ಅಪರಾಜಿತ ಅಂತ ಹೇಳ್ತೇವೆ ಇದು ಕಾಮನ್ ಆಗಿ ಎಲ್ಲ ಪ್ಯಾಡಿ ಅಲ್ಲೂ ಕಾ ಕಾಣುತ್ತೆ ಈ ಥರದ ಎಲೆ ಇರುತ್ತೆ ಅಥವಾ ಈ ತರ ಸಾರಿ ಈ ಥರದ್ದು ಹೂವು ಇರುತ್ತೆ ಇದರ ಬ್ಲೂ ಕಲರ್ ಇರುತ್ತೆ ಅಥವಾ ವೈಟ್ ಕಲರ್ ಇರುತ್ತೆ ಸಣ್ಣ ಕ್ರೀಪರ್ ಥರ ಬೆಳಿತಾ ಇರುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಇದು ಒಂದು ಲಿಕ್ವಡಮ ಅಂತ ಹೇಳ್ತೇವೆ ವೈಟ್ ಪ್ಯಾಚಸ್ ಆಗುತ್ತಲ್ಲ ಶ್ವೇತ್ರ ಅಂತೇಳಿ ಆ ಲಿಕ್ವೋಡಮಾಗೆ ಅದ್ರದ್ದು ವೈಟ್ ಕಲರ್ಡ್ ಫ್ಲವರ್ದು ರೂಟ್ ಪಾರ್ಟ್ನ ಯೂಸ್ ಮಾಡಿದ್ರೆ ನಾವು ಲುಕೋಡಮಲ್ಲಿ ಯೂಸ್ ಮಾಡ್ತೀವಿ ಬಟ್ ಅದನ್ನೇ ನಾವು ದ ಹೋಲ್ ಪಾರ್ಟ್ನ ಯೂಸ್ ಮಾಡಿದಾಗ ಬುದ್ಧಿಶಕ್ತಿ ಇಂಪ್ರೂವ್ ಆಗಲಿಕ್ಕೆ ಕೂಡ ಇದನ್ನು ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಶಂಖಪುಷ್ಪಿ ಅಂತ ಕೂಡ ಹೇಳ್ತೀವಿ ಶಂಖಪುಷ್ಪಿ ಸಿರಪ್ ಎಲ್ಲ ನೋಡಿರ್ಬೋದು ಆ್ಯಡು ಇದ್ರದ್ದು ಸೋರ್ಸ್ ಪ್ಲಾಟ್ ಅದು ಇದು ಮಂಗರ್ಬಳ್ಳಿ ಅಂತ ನಮ್ಮದು ಮೂಳೆಗಳು ಹೆಂಗೆ ಹೆಂಗಿರೋ ಕ ಇರುತ್ತಲ್ಲ ನಮ್ಮ ಬಾಡಿಲಿ ಅದೇ ಥರ ಬೆಳೆಯುತ್ತೆ ಇದು ಮೂಳೆಗಳ ಥರನೇ ಇದು ನಮ್ಮ ನೀ ಜಾಯಿಂಟ್ ಪೈನ್ ವೆರಿ ಕಾಮನ್ ನಮಗೆ ಎರಡು ಮಂಡಿ ಸೌದವು ಇರೋಂಥದ್ದು ಕಂಡೀಷನಲ್ಲಿ ಇತ್ತು ಅಂದರೆ ಇದ್ರದ್ದೇ ಅದು ಪ್ರೊಸೀಜರ್ ಇರುತ್ತೆ ಇದು ಸ್ವಲ್ಪ ಪ್ರಿಪೇರ್ ಮಾಡಬೇಕಾದಾಗ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಆದರೆ ಇದನ್ನು ಯೂಸ್ ಮಾಡಿದ್ರೆ ಅದನ್ನು ಚೆನ್ನಾಗಿ ಮಿಕ್ಸೀಲಿ ಹಾಕ್ಕೊಂಡು ಇಲ್ಲ ಚೆನ್ನಾಗಿ ಜಜ್ಜಿ ದತ್ತುರಿ ಗಿಡ ಮುಂದೆ ತೋರಿಸೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೊಟ್ಟೆದ ಮೊಟ್ಟದ ಭಂಡಾರ ಬೇಡ ವೈಟ್ ಕಲರ್ ಪಾರ್ಟ್ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಸ್ವಲ್ಪ ಇದು ಬಿಸಿ ಥರ ಮಾಡಿಕೊಂಡು ಆಚೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ನೀ ಜಾಯಿಂಟ್ ಪೇಯ್ನ್ಗೆ ಸಿವಿಯರ್ ನೀ ಜಾಯಿಂಟ್ ಪೇಯ್ನ್ ಇದ್ದಿದ್ದರಲ್ಲಿ ಅಪ್ಲಿಕೇಶನ್ ಮಾಡಿದ್ರೆ ಈ ಮಂಗರ್ ಬಳ್ಳಿಲಿ ಪೇಂಟ್ಸ್ ಕಡಿಮೆ ಆಗುತ್ತೆ ಊತ ಇದ್ರಂತೂ ತ್ರೀ ಟು ಸೆವೆನ್ ಡೇಸ್ ಮಾಡಿದ್ರೆ ಊತ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ದತ್ತೂರಿ ಗಿಡ ಎಲ್ಲ ಕಡೆಯೂ ಬೆಳೆಯುತ್ತೆ ಇದನ್ನು ಆ್ಯಕ್ಚುಲಾಗಿ ಮುಂಚೆ ರೇಬಿಸ್ ಇಂಜೆಕ್ಷನ್ ಬರೋಕ್ಕಿಂತ ಮುಂಚೆ ಮುಂಚೆ ಇದನ್ನು ನಾಯಿ ಕಚ್ಚಿದ್ರೆ ಯಾವುದೇ ಫಾ ಮುಂಚೆ ಎಲ್ಲ ಫಾಕ್ಸ್ ಕಾಮನ್ ಇರ್ತಿತ್ತು ಅವೆಲ್ಲ ಕಚ್ಚಿದ್ರೆ ಇದನ್ನು ಯೂಸ್ ಮಾಡೋರು ಅದಕ್ಕೆ ಇದನ್ನು ಉನ್ಮತ್ತ ಅಂತ ಹೇಳೋರು ಸಂಸ್ಕೃತದಲ್ಲಿ ದತ್ತುರ ದತ್ತೂರ ಮೆಟಲ್ ಅಂತ ಹೇಳ್ತೇವೆ ಅದರದ್ದು ಬೀಜ ಕೂಡ ಟಾಕ್ಸಿಕ್ ಅದು ಬೀಜ ಕೂಡ ಟಾಕ್ಸಿಕ್ಕು ಬಟ್ ಅದರದ್ದು ಎಲೆನೆಲ್ಲ ನಾವು ಶಾಖ ಕೊಟ್ಕೊಳ್ತೇವೆ ಮಂಡಿ ಮಂಡಿ ನೋವಿದ್ದೆಲ್ಲ ಇದು ದತ್ತುರಿ ಗಿಡ ಅಂತ ಅದು ದತ್ತುರ ಅದಕ್ಕೆ ಇದು ದತ್ತುರಿ ಅಂತ ಹೇಳಿ ಹಾಕ್ತಾ ಯಾಕೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಇದೂ ದತ್ತುರ ಅಂತ ಕರಿತೀವಿ ಉನ್ಮತ್ತ ಅಂತ ಕರಿತೀವಿ ಇದನ್ನು ಕೆಲವರು ದತ್ತುರಿ ಅಂತ ಕರೀತಾರೆ ಇದು ಒಂದು ಟಾಕ್ಸಿಕ್ಕು ಇಡೀ ಎಲ್ಲ ಕಡೆಯೂ ಬೆಳೆಯುತ್ತೆ ವೀಡಾಗಿ ಬೆಳೆಯುತ್ತೆ ಇದು ಒಳ್ಳೆ ಮೆಡಿಸಿನ್ನು ಇನ್ಫರ್ಟಿಲಿಟಿಲಿ ಒಳ್ಳೆ ಮೆಡಿಸಿನ್ನು ಈ ಕ್ಷೀರ ಪ್ರಯೋಗ ಅಂತೇಳಿ ಫೇಮಸ್ ಡಾಕ್ಟರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಈ ಕ್ಷೀರ ಪ್ರಯೋಗ ಅಂತ ಮೂರು ದಿವಸ ಪೀರಿಯಡ್ಸ್ ಆಗಿದ್ದು ಥರ್ಡ್ ಡೇ ಇಂದ ಮೂರು ದಿವಸ ಕೊಡ್ತಾರೆ ಸೊ ಇದನ್ನ ಒಂದು ಮೆಡಿಸಿನ್ ಯೂಸ್ ಮಾಡ್ತಾರೆ ಇನ್ಫರ್ಟಿಲಿಟಿಲಿ ಎಗ್ ಕ್ವಾಲಿಟಿ ಆಫ್ ದ ಸೈಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಲ್ಲಿ ಒಂದೆಲ್ಗ ನಾ ಆಗಲೇ ಹೇಳಿದೆ ಲೋಕಪುರುಷ ಸಮಯವಾದದಲ್ಲಿ ಹೇಳಬೇಕಾದಾಗ ಹೇಳಿದೆ ಒಂದೆಲ್ಗ ನಮ್ಮ ಬುದ್ಧಿಶಕ್ತಿನ ಇಂಪ್ರೂವ್ ಮಾಡುತ್ತೆ ಅದನ್ನು ರಿಸರ್ಚಲ್ಲಿ ಪ್ರೂವ್ ಮಾಡಿರೋದು ಹೇಗೆ ಅಂದರೆ ಅದು ಸಿರೋಟನಿನ್ ಹಾರ್ಮೋನ್ನ ಚೇಂಜಸ್ ಮಾಡ್ತಾ ಹೋಗುತ್ತೆ ಅಬ್ನಾರ್ಮಲ್ ಇರೋದನ್ನ ನಾರ್ಮಲ್ ಮಾಡ್ತಾ ಹೋಗುತ್ತೆ ಸೆಂಟ್ರಲ್ ಏಷ್ಯಾಟಿಕ್ ಅಂತೇಳಿ ನೆಕ್ಸ್ಟ್ ಜಾ ಜಾತಿ ಮಲ್ಲಿಗೆ ಹೂವು ಎಲ್ರಿಗೂ ಗೊತ್ತು ಬಟ್ ಯಾವುದಕ್ಕೆ ಮೆಡಿಸಿನ್ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನೀವು ಇದ್ರದ್ದು ಹೂವೇನಿದೆ ಕಣ್ಣಿಗೆ ಯೂಸ್ ಮಾಡ್ತೀವಿ ಡ್ರಾಪ್ಸ್ ಆಗಿ ಅದ್ರದ್ದು ಪಾರ್ಟ್ ಏನಿದೆ ನಾವು ಅದನ್ನು ಆಯಿಲಲ್ಲಿ ಯೂಸ್ ಮಾಡ್ತೀವಿ ಎನಿ ಹೂಂಡ್ ಕ್ರಾನಿಕ್ ಇದ್ರೆ ಡಯಾಬಿಟಿಕ್ ಹೂಂಡಾಗುತ್ತೆ ಗಾಯಗಳಾಗುತ್ತೆ ಅಲ್ಸರ್ಸ್ ಆಗುತ್ತೆ ಅಂಥದ್ರಲ್ಲಿ ಅದನ್ನು ಜಾತ್ಯಾದೀತ ಇಲ್ಲ ಅಂತ ಬರುತ್ತೆ ಪ್ರಾಡಕ್ಟೇ ರೆಡಿ ಬರುತ್ತೆ ಬಟ್ ಅದರದ್ದೇ ಡ್ರಗ್ಗು ಯೂಸ್ ಮಾಡಿದ್ರೆ ಒಳ್ಳೆ ಮೆಡಿಸಿನ್ ಆಗಿ ಯೂಸ್ ಆಗುತ್ತೆ ಕಳ್ಳಿ ನಾವು ಬ ಫಿಸ್ಸೆಲ್ಲ ಪೈಲ್ಸ್ ಅಂತಲೇ ಒಂದು ದಾರ ಕಟ್ತೀವಿ ಎಲ್ಲಾದರೂ ಕೇಳಿರ್ಬೋದು ಅದನ್ನು ಪ್ರಿಪೇರ್ ಮಾಡೋಕ್ಕೆ ಈ ಕಳ್ಳಿ ಅನ್ನೋದನ್ನು ಯೂಸ್ ಮಾಡ್ತೇವೆ ನೆಲನಲ್ಲಿ ಲಿವರ್ಗೆ ಜಾಂಡೀಸ್ ಆಗಿರೋಂಥದಕ್ಕೆ ನೆಲನಲ್ಲಿ ಯೂಸ್ ಮಾಡ್ತೇವೆ ಫಿಲಾಂಥಸ್ ನೀರುರಿ ಅಂತೇಳಿ ಅಶ್ವಗಂಧ ಎಲ್ಲರೂ ಕೇಳಿರ್ಬೋದು ಕೋವಿಡ್ ಟೈಮಲ್ಲಿ ಅಶ್ವಗಂಧ ಒಂದು ಟಾಪ್ ಮೋಸ್ಟ್ ಡ್ರಗ್ ನೂರು ನೂರು ಐವತ್ತು ರೂಪಾಯಿ ಇದ್ದಿದ್ದ ಅಶೋಕಂಧ ಇವತ್ತು ಐನೂರು ರೂಪಾಯಿ ಕೆ ಜಿ ಆಗೋಗಿದೆ ಏನಕ್ಕೆ ಅಂದರೆ ಅದರಷ್ಟು ಡಿಮ್ಯಾಂಡ್ ಆಗೋಗಿದೆ ಅಶೋಕಂಧ ಇಸ್ ಎ ವೆರಿ ಗುಡ್ ಇಮ್ಯುನೋ ಮಾಡ್ಯುಲೇಟರ್ ನಮ್ಮ ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿ ಮಾಡುತ್ತೆ ಅಶೋಕ ಅಶೋಕವಾನ ಭಾನ ರಾಮಾಯಣ ಕಥೆ ಕೇಳಿದ್ರೆ ಅಶೋಕ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಾ ಅಶೋಕ 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 ಏನು ಅಂತಂದರೆ ಎಸ್ಪೆಷಲಿ ಸ್ತ್ರೀಯರಲ್ಲಿ ಅವ್ರದ್ದು ಶೋಕ ಹೋಗ್ಸೋದು ಶೋಕ ಯಾವಾಗ ಬರುತ್ತೆ ಅಂದರೆ ಅವ್ರಿಗೆ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಆಗೋ ಟೈಮಲ್ಲಿ ಡಿಸ್ಮೆನೋರಿಯಾ ಸಿವಿಯರ್ ಪೇನ್ ಇರುತ್ತೆ ಅದನ್ನ ಕಡಿಮೆ ಮಾಡುತ್ತೆ ಈ ಅಶೋಕದಲ್ಲಿ ಅದಕ್ಕೋಸ್ಕರ ನೇಮ್ ಅಶೋಕ ರಾಸ್ನ ಈಗ ಕಾಮನ್ ಆಗಿ ಬ್ಯಾಕ್ ಪೇಯ್ನ್ ಆಗ್ಬೋದು ಎನಿ ಪೇನ್ಸ್ ಇನ್ ದ ಬಾಡಿ ಇನ್ಫ್ಲಮೇಟರಿ ಕಂಡೀಷನ್ಸ್ನ ಇದು ಕಡಿಮೆ ಮಾಡುತ್ತೆ ಅದು ರಾಸನ ಅಂತ ಜ್ಯೋತಿಷ್ಮತಿ ಅಂತೇಳಿ ಇದನ್ನ ನೀಟಾಗಿ ಒಂದು ಡ್ರಗ್ಸ್ ಇರ್ಲಿಲ್ಲ ಇಲ್ಲೊಂದು ಸ್ವಲ್ಪ ಕಂಡ್ರೆ ನೋಡ್ಬೋದು ಆ ಎಲೆ ಹಿಂಗಿಟ್ರೆ ನಮ್ದು ಜ್ಯೋತಿ ಹೇಗೆ ದೀಪ ಹಚ್ತೀವಲ್ಲ ಅದೇ ತರ ತುದಿ ಹಿಂಗ್ ಬರುತ್ತೆ ಸೊ ಜ್ಯೋತಿಷ್ಮತಿ ಎರಡು ಕಡೆ ಯೂಸ್ ಮಾಡ್ತೀವಿ ಒಂದು ಬುದ್ಧಿಶಕ್ತಿ ಅದರದ್ದು ಸ್ಟೆಮ್ ನೋಡಿದ್ರೆ ಚಿಕ್ಕ ಚಿಕ್ಕ ಡಾಟ್ಸ್ ಥರ ಬರುತ್ತೆ ನಮ್ಮ ಸ್ಕಿನ್ ಡಿಸೀಸ್ ಹೇಗೆ ಬರುತ್ತಾ ಹಾಗೆ ಬರುತ್ತೆ ಸೊ ಸ್ಕಿನ್ ಡಿಸೀಸಲ್ಲೂ ಯೂಸ್ ಮಾಡ್ತೀವಿ ಬುದ್ಧಿಶಕ್ತಿ ಇಂಪ್ರೂವಲ್ಲೂ ಯೂಸ್ ಮಾಡ್ತೀವಿ ಅಕ್ಷೆ ಅಕ್ಷೆ ಕೆಲವ್ರು ನೋಡಿರ್ಬೋದು ಅಕ್ಷೆ ತುಂಬ ನ್ಯೂಟ್ರಿಷನ್ ನುಗ್ಗೆ ಹೇಗೆ ನ್ಯೂಟ್ರಿಷನ್ ಅದೇ ಥರ ಅಕ್ಷೆ ಹೂವು ಮತ್ತು ಅಕ್ಷೆ ಸೊಪ್ಪು ಹೈಲಿ ನ್ಯೂಟ್ರಿಷಸ್ ನಾವು ಹೆಚ್ ಬಿ ರಕ್ತಹೀನತೆ ಇದ್ದವ್ರಿಗೆಲ್ಲ ನ್ಯೂಟ್ರಿಷನ್ ಡಿಸಾರ್ಡರ್ಸ್ ಯಾರಿಗಿರುತ್ತೋ ಅಂಥವ್ರಿಗೆಲ್ಲ ಅಕ್ಷೆ ಸೊಪ್ಪು ಅಕ್ಷೆ ಹೂವು ರೆಕಮೆಂಡ್ ಮಾಡ್ಬೋದು ಎಚ್ ಬಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಏನೇ ಪ್ರಶ್ನೆ ಇದ್ರೂ ಕೇಳ್ಬೋದು ಯೂಸಸ್ ಆಫ್ ಯೂಸಸ್ ಆಫ್ ಆಮ್ಲ ಕೇಳ್ತಾ ಇದ್ದಾರೆ ಆಮ್ಲಕ್ಕಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಂತೂ ಅದಕ್ಕೆ ಒಂದು ವರ್ಡ್ ಅಮೃತ ಅಂತ ಹೇಳ್ತೀವಿ ನಮ್ಮ ಅಮೃತ ಬಳ್ಳಿಗೆ ಗುಡುಚಿ ಅಂತ ಹೇಳ್ತೀವಿ ಅದಕ್ಕೆ ಅಮೃತ ಅಂತ ಹೇಳ್ತೀವಿ ಆಮ್ಲಗೂ ಅಮೃತ ಅಂತ ಹೇಳ್ತೀವಿ ಅಮೃತ ಅಂದರೆ ನಿಮಗೆ ಎಲ್ಲ ಡಿಸೀಸ್ಗೂ ಆಗುತ್ತೆ ಆಗುತ್ತೆ ಅಂದರೆ ಅದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಮಾಡ್ಯುಲೇಟರ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಅದರಲ್ಲಿರೋ ರಾಸಾಯನಿಕ ಗುಣ ಏನಿದೆ ವಿಟಮಿನ್ ಸಿ ಅನ್ನೋದೇನಿದೆ ಅದು ನಮ್ಮ ಕಣ್ಣಿಗೆ ಎಲ್ಪ್ ಆಗುತ್ತೆ ಅದೇ ನಾವು ಆಮ್ಲಕ್ಕಿನ ನಾವು ಡ್ರೈ ಮಾಡಿ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿ ಬಿಸಿನೀರಲ್ಲಿ ತೊಗೊಂಡ್ರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಅದನ್ನೇ ನಾವು ಡ್ರೈ ಮಾಡಿದ್ದು ಆಮ್ಲಕ್ಕಿನ ನಾವು ತುಪ್ಪದಲ್ಲಿ ತೊಗೊಂಡ್ರೆ ಮೂರು ತಿಂಗಳು ತೊಗೊಂಡ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಸೊ ಸುಮಾರು ಯೂಸಸ್ ಇದೆ ಅದರಲ್ಲಿ ಆಮ್ಲ ಸೊ ಹಂಗಾಗಿ ಅದನ್ನು ಅಮೃತ ಅಂತ ಹೇಳ್ತೇವೆ ಆದರೆ ಆ ಎರಡು ವೆರೈಟಿ ಬರುತ್ತೆ ಒಂದು ಗ್ರಾಮೀಣ ನಮ್ಮಲ್ಲಿ ಕ ಕಲ್ಟಿವೇಟೆಡಲ್ಲಿ ಸಣ್ಣ ಸಣ್ಣದು ಬರುತ್ತೆ ಅದು ತುಂಬ ಹುಳಿ ಬರುತ್ತೆ ಅದೇ ಕಾಡಲ್ಲಿ ಬೆಳೆಯುವಂಥದ್ದು ಈಗ ಎಲ್ಲದನ್ನ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅದು ದಪ್ಪ ದಪ್ಪ ಬರುತ್ತೆ ಆ ದಪ್ಪದ ನೆಲ್ಲಿಕಾಯಿನ ಒಗ್ಗರಿರುತ್ತೆ ಒಗ್ಗರಿದ್ರು ಮಾತ್ರ ನೀವು ಅದನ್ನು ಚಾನ್ ಪ್ರಾಯಶ್ದಲ್ಲಿ ಯೂಸ್ ಮಾಡಿ ನೀವು ಟೇಸ್ಟ್ ಮಾಡಿರ್ಬೋದು ಚಾನ್ ಪ್ರಾಯ್ ಸ್ವೀಟ್ ಇತ್ತು ಅಂದರೆ ಅದು ವರ್ಕೆ ಆಗೋದಿಲ್ಲ ಏನಕ್ಕೆ ಅಂದರೆ ಈ ಆಮ್ಲಕ್ಕಿ ತುಂಬ ಒಗ್ಗರು ಬರುತ್ತೆ ಆ ಒಗ್ಗರು ಮಾತ್ರ ನಮ್ಮ ಬಾಡಿಲಿ ಅಷ್ಟು ಎಫೆಕ್ಟ್ ಮಾಡುತ್ತೆ ಅವಾಗ ಮಾತ್ರ ಅದ್ರದ್ದು ಕೆಲಸ ಮಾಡುತ್ತೆ ರಸಾಯನವಾಗಿ ನೆಕ್ಸ್ಟ್ ಕ್ವಶನ್ ಏನಾದರೂ ಇದ್ರೆ ಯೂಸಸ್ ಆಫ್ ದತ್ತುರ ದತುರಾನ ಎರಡು ಇದೆ ಒಂದು ಅದು ಸೀಡ್ಸು ಅದು ನೂರಿಂದ ನೂರೈವತ್ತು ಸೀಡ್ಸ್ ಇರ್ತವೆ ಒಂದು ಫ್ರೂಟಲ್ಲಿ ಅದ್ರದ್ದು ಎಲೆ ಈ ಎರಡೂ ಪಾರ್ಟು ಯೂಸ್ ಮಾಡ್ತೀವಿ ಆ ಸೀಡ್ಸ್ ಏನು ಅಂತಂದರೆ ಎಲ್ಲಾದರೂ ನೀ ಜಾಯಿಂಟ್ ಸಿವ್ಯರ್ ನೀ ಜಾಯಿಂಟ್ ಆಸ್ಟಿವ್ ಆರ್ಥರೈಟಿಸ್ ಇತ್ತು ಅಂದರೆ ಅದನ್ನು ಸ್ವಲ್ಪ ಬಾಣಲೇಲಿ ಹುರ್ಕೊಳ್ತೀವಿ ಅದು ನಾವು ಅರಳೆಣ್ಣೆ ಯೂಸ್ ಮಾಡ್ತೀವಲ್ಲ ಅರಳೆಣ್ಣೆನ ಹಾಕಿ ಅದ್ರದ್ದು ಎಲೆನ ಇದನ್ನ ಮಾಡಿ ಬೀಜ ಕೂಡ ಯೂಸ್ ಮಾಡಿ ಅದನ್ನು ಎಕ್ಕದೆಲೆ ನುಗ್ಗೆ ಮರದ ಎಲೆ ದತ್ತೂರ ಎಲೆ ನೆಲನೆಕ್ಕೆ ಅಂತ ನಿರ್ಗುಂಡಿ ಅಂತ ಹೇಳ್ತೇವೆ ನೆಲನೆಕ್ಕಿ ಎಲೆ ಇಂಥದ್ದು ಎಲ್ಲದನ್ನು ಯೂಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಾಣಲೇಲಿ ಫ್ರೈ ಥರ ಮಾಡಿಕೊಂಡು ಅದನ್ನು ಪೇಸ್ಟ್ ಥರ ಪೋಟ್ಲಿ ಥರ ಮಾಡಿಕೊಂಡು ನಾವು ನೀ ಜಾಯಿಂಟ್ ಎಸ್ಪೆಷಲಿನ ಎಲ್ಲೆಲ್ಲಿ ಪೇನ್ಸ್ ಇರುತ್ತೋ ಅಲ್ಲೆಲ್ಲ ನಾವು ಪಂದ ಥರ ಕಟ್ಕೊಂಡ್ರೆ ಪೇನ್ಸ್ ಕಡಿಮೆ ಆಗುತ್ತೆ ಗ್ರೇಯಿಂಗ್ ಆಫ್ ಹೇರ್ಸು ಒಂದು ಚಾಲೆಂಜಿಂಗ್ ಕ್ವಶನು ಏನಕ್ಕೆ ಅಂದರೆ ನಾವು ಇರೋ ಆಹಾರ ಪದ್ಧತಿಗಳು ಏನಿದೆ ಎಲ್ಲದಕ್ಕೂ ನೀವು ಯಾವುದೇ ಎಲ್ಲೇ ಹೋಗಿ ಔಷಧಿ ಹೊಡಿದಲೆ ನಾವು ಗಿಡ ಬೆಳೆಸೋದೇ ಇಲ್ಲ ಕಲ್ಟಿವೇಟ್ ಮಾಡೋದೇ ಇಲ್ಲ ನಾವು ರಾಗಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಯಾವುದೇ ಹಣ್ಣುಗಳಾಗ್ಬೋದು ಔಷಧಿ ಹೊಡಿದಲೆ ನಾವು ಬೆಳೆಸೋ ಅಂಥದ್ದೇ ಇಲ್ಲ ಹಾಗೇ ಬೆಳೆದಿರೋ ಗಿಡಕ್ಕೆ ನಾವು ಔಷಧಿ ಹೊಡೆಯಲ್ಲ ಆದರೆ ನಾವು ಅದನ್ನು ಕಲ್ಟಿವೇಷನ್ ಕಮರ್ಷಿಯಲ್ ಆಗಿ ನಾವು ಏನು ಬೆಳೀತಾ ಇದ್ದೀವಿ ಅದಕ್ಕೆಲ್ಲದಕ್ಕೂ ಔಷಧಿ ಹೊಡೆಯೋದ್ರಿಂದ ಅದ್ರದ್ದು ಅಂಶ ಅಲ್ಲಿರೋದ್ರಿಂದ ನಮ್ಮ ಏಜಿಂಗ್ ಪ್ರೋಸೆಸ್ಸು ಬೇಗ ಆಗ್ತಾಯಿದೆ ಸೊ ಹಾಗಾಗಿ ಅದು ಗ್ರೇಯಿಂಗ್ ಅಫೇರ್ಸ್ ಆಗುತ್ತೆ ಆದರೆ ಟು ಸಮ್ ಎಕ್ಸ್ಟೆಂಟು ನಾಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಲೈಮ್ ಮಾಡಲ್ಲ ವೆರಿ ಫ್ಯೂ ಪೀಪಲ್ ಬಟ್ ರಿಸಲ್ಟ್ಸ್ ವಾಪಸ್ ಬಂದಿದೆ ಅದನ್ನು ಹುಡ್ಕೊಂಡು ಬರ್ತಾರೆ ಜನ ಸರ್ ನಮಗೆ ಗ್ರೇಯಿಂಗ್ ಅಫೇರ್ಸ್ ಹೋಯಿತು ಅಂತೇಳಿ ಆದರೆ ನಾವು ಯಾರಿಗೂ ಏನು ಹೇಳೋದಿಲ್ಲ ಸುಮ್ಮನೆ ಇರ್ತೀವಿ ಏನಕ್ಕೆ ಅಂದರೆ ಅದು ನಮ್ಗೆ ಗೊತ್ತಿಲ್ಲ ಹೇಗಾಯಿತು ಅಂತೇಳಿ ಬಟ್ ಮೆಡಿಸಿನ್ ಕೊಟ್ಟಾಗ ಕೆಲವರಿಗೆಲ್ಲ ರಿವರ್ಸ್ ಆಗಿದೆ ಕೆಲವರಿಗೆ ನಾವು ಯೂಶಲಾಗಿ ಇಲ್ಲ ಅಂತಲೇ ಹೇಳೋದು ಏನಕ್ಕೆ ಅಂದರೆ ಆಗುತ್ತೆ ಅದನ್ನು ಹೇಳಿದಷ್ಟು ನಮ್ಗೆ ಖುಷಿ ಆಗುತ್ತೆ ಹೊರ್ತು ಫಿಫ್ಟಿ ಪರ್ಸೆಂಟ್ ಎಸ್ ಅಂತೀವಿ ಇಲ್ಲ ಅಂದ್ರೆ ಯೂಶಲ್ ಆಗಿ ನೋ ಅಂತಾನೆ ಸಯಾಟಿಕ ಸಯಾಟಿಕ ಅಂತಂದ್ರೆ ಸಿವಿಯರ್ ಬ್ಯಾಕ್ ಪೇನ್ ಇರುತ್ತೆ ಬ್ಯಾಕ್ ಪೇನ್ ರೇಡಿಯೇಟ್ ಆಗುತ್ತೆ ಐದರ ಲೆಫ್ಟಿಗೆ ರೇಡಿಯೇಟ್ ಆಗುತ್ತೆ ಲೆಫ್ಟಿಗೆ ಅಥವಾ ರೈಟಿಗೆ ರೇಡಿಯೇಟ್ ಆಗುತ್ತೆ ಹಿಂದ್ಗಡೆಯಿಂದ ರೇಡಿಯೇಟ್ ಆಗುತ್ತೆ ಏನಕ್ಕೆ ರೇಡಿಯೇಟ್ ಆಗುತ್ತೆ ಅಂದರೆ ಆ ನರ ಏನಿರುತ್ತೆ ಅದು ಎರಡೂ ಮಧ್ಯದಲ್ಲಿ ವಾಷರ್ ಅನ್ನೋದು ಏನು ಡಿಸ್ಕ್ ಏನಿರುತ್ತೆ ಅದು ವಾಷರ್ ಥರ ಇರುತ್ತೆ ಅದು ಬಲ್ಜ್ ಆಗುತ್ತೆ ಬಲ್ಜ್ ಆಗಿ ಹೋಗಿ ನರಕ್ಕೆ ಸ್ಪೈನಲ್ ಕಾಡಿಗೆ ಟಚ್ ಆಗ್ತಿರುತ್ತೆ ಸೊ ಅದರಿಂದ ಬರೋ ನರ ಎಲ್ಲಾದರೂ ಕಂಪ್ರೆಸ್ ಆಗಿ ಎಲ್ಲಾದರೂ ನರಕ್ಕೆ ಟಚ್ ಆಗ್ತಾ ಇದ್ದರೆ ಆವಾಗ ಸಿವಿಯರ್ ಪೇಯ್ನ್ ಇರುತ್ತೆ ಕೆಲವರು ಸಿಂಪಲ್ ಪೈನ್ ಇರುತ್ತೆ ಕೆಲವರು ಬೆಡ್ ರಿಡನ್ ಇರ್ತಾರೆ ಇವನ್ ವಾಶ್ರೂಮ್ಗೆ ಹೋಗಲ್ಲ ಹೋಗೋಕಾಗದಲ್ಲೇ ಇರೋಷ್ಟು ಬೆಡ್ರಿಡನ್ ಪೇ ಪೇಷೆಂಟ್ಸ್ ಇರ್ತಾರೆ ಅಂಥವ್ರನ್ನೆಲ್ಲ ಕ್ಲೀನಾಗಿ ಟ್ರೀಟ್ ಮಾಡ್ಬೋದು ಬಟ್ ಅದಕ್ಕೆ ಒಂದು ಮೆಡಿಸಿನ್ಸ್ ಏನು ಅಂದರೆ ವಾಯು ಕಡಿಮೆ ಆಗುವಂತದ್ದು ಮೆಡಿಸಿನ್ಸ್ ತಗೋಬೇಕು ಅದ್ರಲ್ಲಿ ನಾನು ಆವಾಗಲೇ ಪಾರಿಜಾತ ತೋರ್ಸದ್ನಲ್ಲ ನಿಟ್ಟ ಅಂತ ಸಾರ್ಬೋಟ್ರಿಸ್ ಅಂತ ಹೇಳಿ ಅದ್ರದ್ದು ಒಂದು ಕಷಾಯ ಮಾಡಿ ಕೊಡಬಹುದು ರಾಸ್ನ ಅಂತ ಅಷ್ಟೇ ಇದನ್ ತೋರಿಸ್ನಲ್ಲ ಇದು ರಾಸ್ನ ಮತ್ತೆ ಅರಳೆಣ್ಣೆ ನಾವು ಯೂಸ್ ಮಾಡ್ತೀವಲ್ಲ ಅರಳಿಂದು ಮೂಲ ಅರಳೆಣ್ಣೆ ಗಿಡ ಬರುತ್ತಲ್ಲ ಅರಳೆಣ್ಣೆದು ಬೀಜದ್ದು ಗಿಡ ಆ ಅರಳ ಗಿಡಕ್ಕೆ ಅದ್ರದ್ದು ಮೂಲ ಆ ಮೂಲ ಮತ್ತೆ ಇದ್ರದ್ದು ಮೂಲ ಇದ್ರದ್ದು ಪತ್ರ ಮೂಲ ಎಲ್ಲ ಯೂಸ್ ಮಾಡ್ತೀವಿ ರಾಸಿನ ಏರಂಡಾದಿ ಕಷಾಯ ಅಂತ ಬರುತ್ತೆ ಇಂಥದನ್ನೆಲ್ಲ ನಾವು ಯೂಸ್ ಮಾಡಿ ಸಾಯಾಟಿಕಾ ಪೇನ್ಸ್ ಕಡಿಮೆ ಆಗುತ್ತೆ ವೆಯ್ಟ್ ರಿಡಕ್ಷನ್ಗೆ ಫಸ್ಟ್ ಬೇಸಿಕ್ ಥಿಂಗ್ ಇಸ್ ನಾವು ಏನಕ್ಕೆ ಬಂತು ವೆಯ್ಟ್ ಅನ್ನೋದನ್ನು ಇದೆ ವೆರಿ ಕಾಮನ್ ಈಗಿರೋ ಇದರಲ್ಲಿ ಒಂದು ಅಂದರೆ ಒಂದು ಹಾರ್ಮೋನಲ್ ಚೇಂಜಸ್ ಇರುತ್ತೆ ಯೂಶಿಯಲ್ ಆಗಿ ಥೈರಾಯ್ಡ್ ಹಾರ್ಮೋನು ಕೆಲವು ಸಲ ಥೈರಾಯ್ಡ್ ಹಾರ್ಮೋನ್ ಇಲ್ಲ ಅಂದ್ರೂ ಬೇರೆ ಬೇರೆ ಹಾರ್ಮೋನ್ಸ್ ಅಬ್ನಾರ್ಮಲಿಟಿ ಇದ್ದಾಗ್ಲೂ ಕೂಡ ಒಬೆಸಿಟಿ ಬರುತ್ತೆ ಅದು ರೂಲ್ ರೂಲ್ಔಟ್ ಮಾಡಬೇಕು ಕಾಸ್ ರೂಲ್ಔಟ್ ಫಸ್ಟ್ ಬೇಸಿಕಲಿ ಮಾಡ್ಕೋಬೇಕು ನೆಕ್ಸ್ಟ್ ನಂತರ ಹೆವಿ ಫುಡ್ಸ್ ಅಂದರೆ ಇಂಪ್ರಾಪರ್ ಡಯಟ್ ಏನಾದರೂ ಫಾಲೋ ಮಾಡಿ ದಪ್ಪ ಆಗಿದ್ದವ್ರಿಗೆ ಖಂಡಿತ ಕಡಿಮೆ ಆಗುತ್ತೆ ಅಂಥವ್ರಿಗೆ ಬೇರೆ ಟ್ರೀಟ್ಮೆಂಟ್ ಆಗುತ್ತೆ ಸೊ ಅಂಥದ್ರಲ್ಲಿ ಒಂದು ಡ್ರಗ್ ನಾನು ಇದನ್ನು ಹೇಳಿದೆ ಕೋಕಮ್ ಹೇಳಿದೆ ದ ಲೀಫಲ್ಲಿ ಗ ಅದನ್ನು ಗಾರ್ಸಿನಿಯಾ ಅಂದರೆ ಗಾರ್ಸಿನಿ ಅಂತ ಕ ಯಾಕೆಂದ್ರೆ ಗಾರ್ಸಿನಿಯಾ ಇಂಡಿಕಾ ಅದ್ರದ್ದು ಲ್ಯಾಟಿನಿಮು ಗಾರ್ಸಿನಿ ಅಂತೇಳಿ ಕೂಡ ಕ್ಯಾಪ್ಸುಲ್ಸು ಬರುತ್ತೆ ಅದ್ರದ್ದು ಎಲೆಯಲ್ಲಿ ಮಾಡಿರ್ತೀವಿ ಅದರೊಟ್ಟಿಗೆ ಡಿಫ್ರೆಂಟ್ ನಮ್ಮಲ್ಲಿ ಮಸಾಜಸ್ ಇದೆ ಪೌಡರ್ ಮಸಾಜಸ್ ಇದೆ ಅದನ್ನು ಉದ್ವರ್ತನ ಅಂತ ಹೇಳ್ತೀವಿ ಉದ್ವರ್ತನ ಮಾಡಿ ವಿರೇಚನ ಅಂತೇಳಿ ಮಾಡ್ತೀವಿ ಅದನ್ನೆಲ್ಲ ಮಾಡಿದಾಗ ಹಾರ್ಮೋನಲ್ ಚೇಂಜಸ್ ಕೂಡ ಆಗಿ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಒಬೆಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಯೂಸಸ್ ಆಫ್ ಅಕ್ಷೆ ಬೀಜ ಅಕ್ಷೆ ಹೂ ಮತ್ತು ಎಲೆ ತುಂಬ ನ್ಯೂಟ್ರಿಷನ್ ಇದೆ ಹಾಗೆಯೇ ಅಕ್ಷೆ ಬೀಜ ಕೂಡ ಒಳ್ಳೆ ನ್ಯೂಟ್ರಿಷನಲ್ಲಾಗಿ ವರ್ಕ್ ಮಾಡುತ್ತೆ ನಮಗೆ ಇಲ್ಲಿ ಪುಷ್ಪಿ ಅನ್ನೋದು ಅಪರಾಜಿತ ಅನ್ನೋದನ್ನು ತೋರಿಸಿದ್ನಲ್ಲ ಈ ಅಪರಾಜಿತ ಅಪರಾಜಿತ ಒಂದು ಕಡೆ ಕ್ಲೈಟೋರಿಯಾ ಟರ್ನೇಟ ಅಂತ ಹೇಳಿ ಈ ಡ್ರಗ್ ಈ ಡ್ರಗ್ ಅಲ್ಲಿ ವೈಟ್ ಕಲರ್ ಫ್ಲವರ್ದು ರೂಟ್ ನಾವು ಯೂಸ್ ಮಾಡಿದ್ರೆ ಕೆಲವೊಂದರಲ್ಲಿ ಮೇಂಟೈನ್ ಮಾಡ್ಬೋದು ಎಸ್ಪೆಷಲಿ ಲುಕೋಡಮಾದಲ್ಲಿ ಹುಳಿ ಪದಾರ್ಥನ ಕಡಿಮೆ ಮಾಡಬೇಕಾಗತ್ತೆ ಮತ್ತು ಹೆಚ್ಚಾಗೋದನ್ನು ಅವಾಯ್ಡ್ ಮಾಡ್ಬೋದು ಮತ್ತು ಕೆಲವೊಂದು ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ವಿರೇಚನ ಅನ್ನೋದು ಮಾಡಿ ಇಂಥದ್ದು ಮೆಡಿಸಿನ್ಸ್ ಮಾಡಿದ್ರೆ ಖಂಡಿತ ಕೆಲವರಿಗೆಲ್ಲ ಗುಣ ಆಗಿರೋದಿದೆ ನೀವು ಡಾಕ್ಟರ್ ಮಹೇಶ್ ಶರ್ಮಾ ಅನ್ನೋದು ಫೇಸ್ಬುಕ್ಕಲ್ಲಿ ನೋಡಿದ್ರೆ ಅವ್ರದ್ದು ಪ್ರೀ ಟ್ರೀಟ್ಮೆಂಟ್ ಪೋಸ್ಟ್ ಟ್ರೀಟ್ಮೆಂಟ್ ಕೂಡ ಫೇಸ್ಬುಕ್ಕಲ್ಲಿ ನೋಡ್ಬೋದು ನೀವು ಶುಗರ್ ಪೇಷೆಂಟ್ಸ್ಗೆ ಇಲ್ಲೊಂದು ಒಳ್ಳೆ ಡ್ರಗ್ ಹಾಕಿದ್ದೆ ನಾನು ಇದು ಹಸನ ಅಂತೇಳಿ ಹಸನ ಅಂದರೆ ಟೀರೋ ಕರ್ಪಸ್ ಮಾರ್ಸುಪಿಎಮ್ ಅಂತೇಳಿ ರಕ್ತ ಹೊನ್ನೆ ಅಂತ ನೀವು ಅದರದ್ದು ಬಾರ್ಕ್ನ ಜಸ್ಟ್ ಕಾರ್ ಮಾಡಿದ್ರೆ ರೆಡ್ ಕಲರ್ ಬರುತ್ತೆ ಅದು ಎಕ್ಸುಡೇಟ್ ಬರುತ್ತೆ ರೆಡ್ ಕಲರ್ ನೀರು ಥರ ಬರುತ್ತೆ ಅದು ಟಿಪಿಕಲ್ ನಮ್ಮದು ರಕ್ತ ಹೇಗಿರುತ್ತೋ ಹಾಗೆ ಇರುತ್ತೆ ಅದು ಹಸನಾದಿ ಕಷಾಯ ಅಂತೇಳಿ ಮಾಡ್ತೀವಿ ಹಸನಾದಿ ಕಷಾಯನ ಮಾಡಿದ್ರೆ ಅದರಲ್ಲಿ ತರ್ಟಿ ಸಿಕ್ಸ್ ಡ್ರಗ್ಸ್ ಹಾಕ್ತೀವಿ ಬೇರೆ ಬೇರೆ ಡ್ರಗ್ಸು ಅದರಲ್ಲಿ ಇದು ಮೈನ್ ಇಂಗ್ರೀಡಿಯೆಂಟ್ ಸಿಂಗಲ್ ಸಿಂಗಲ್ ಡ್ರಗ್ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಫ್ರೆಶ್ಲಿ ಪ್ರಿಪೇರ್ಡ್ ಡ್ರಗ್ಸ್ ಸ್ಟ್ಯಾಮರಿಂಗ್ ಬೇಸಿಕಲಿ ಅದು ಹೆದರಿಕೆ ಸೈಕೊಲಾಜಿಕಲಿ ಸ್ಟ್ಯಾಮರಿಂಗ್ ಬಂದು ಹೆದರಿಕೆ ಆಗ್ತಿರುತ್ತೆ ನಾವು ಯಾರು ಹೆಚ್ಚಿನ ಅಂಶ ನೋಡ್ಬೋದು ಅಫ್ಕೋರ್ಸ್ ಅವರು ಜೋರೇ ಇರ್ತಾರೆ ಆದ್ರೆ ಸೈಕೊಲಾಜಿಕಲಿ ಸಬ್ ಕಾನ್ಶಿಯಸ್ ಅಲ್ಲಿ ಅವ್ರಿಗೆ ಹೆದರಿಕೆ ಇರುತ್ತೆ ಹೆದರಿಕೆ ಇದ್ದವ್ರಿಗೆ ಮಾತ್ರ ಅದು ಸ್ಟ್ಯಾಮರಿಂಗ್ ಇರುತ್ತೆ ಅವರು ಬೆಳೀತಾ ಬೆಳೀತಾ ಅದು ಖಂಡಿತ ಗುಣ ಆಗುತ್ತೆ ಅದರಲ್ಲಿ ಸ್ಟಾಮರಿಂಗ್ ಅಲ್ಲಿ ಹೆದ್ರಿಕೆ ಹೋಗ್ಬೇಕು ಹೆದ್ರಿಕೆ ಹೋದ್ರೆ ಸ್ಟ್ಯಾಮರಿಂಗ್ ಹೋಗುತ್ತೆ ಕಿಡ್ನಿ ಸ್ಟೋನ್ಸ್ ಕಿಡ್ನಿ ಸ್ಟೋನ್ಸ್ಗೆ ನಾನು ಒಂದು ಗಿಡ ಹಾಕಬೇಕಿತ್ತು ಹಾಕಲಿಲ್ಲ ಅದನ್ನ ಪಾಷಣ ಭೇದ ಅಂತ ಎಲ್ಲ ಕಡೆ ಸಿಗುತ್ತೆ ಪಾಷಣ ಭೇದ ಅಂದ್ರೆ ಅದರದ್ದು ನೀವು ಕಿಡ್ನಿ ಸ್ಟೋನ್ ನೋಡಿರ್ಬೋದು ವೈಟ್ಗೆ ರೌಂಡ್ ಇರೆಗ್ಯುಲರ್ ಶೇಪ್ ಅಲ್ಲಿ ಆ ಗಿಡನೂ ಕೂಡ ಇನ್ಫ್ಲೂರಸೆನ್ಸು ಅದು ಹಾಗೆ ಇರುತ್ತೆ ಅದಕ್ಕೆ ಪಾಷಾಣ ಭೇದ ನೇಮೇ ಪಾಷಾಣ ಭೇದ ಪಾಷಾಣ ಅಂದರೆ ಕಲ್ಲು ಭೇದ ಅಂದರೆ ಒಡೆಯೋದು ಅದನ್ನು ಬ್ರೇಕಪ್ ಮಾಡಿ ಆಚೆ ಹಾಕುತ್ತೆ ನಮ್ಮ ಬಾಡಿಯಿಂದ ಸೊ ಅದಕ್ಕೆ ಪಾಷಾಣ ಭೇದ ಅಂತ ಹೇಳ್ತೀವಿ ಪಾಷಾಣ ಭೇದ ಅಂದರೆ ರೊಟಲು ಆಕ್ವೆಟಿಕ್ ಆಗುತ್ತೆ ಅಲ್ಪಿ ಸಾರಿ ಏರ್ವಾಲ್ೆಟ ಅಂತ ಏರ್ವಾಲ್ಟ ಅನ್ನೋದು ವೆರಿ ಕಾಮನ್ ಆಗಿ ಎಲ್ಲ ಕಡೆ ಪ್ಯಾಡಿ ಫೀಲ್ಡ್ಸ್ ಹತ್ರ ಎಲ್ಲ ಸಿಗುತ್ತೆ ಎ ಇ ಆರ್ ವಿ ಎ ಲೆನೆಟಾ ಏರ್ವಾ ಲೆನೆಟ ಅನ್ನೋದು ಕಾಮನ್ ಆಗಿ ಸಿಗುತ್ತೆ ಅದರದ್ದು ಕಷಾಯ ಮಾಡಿ ಕುಡಿದ್ರೆ ಖಂಡಿತ ಸ್ಟೋನ್ಸ್ ಕಡಿಮೆ ಆಗುತ್ತೆ ನಾವು ಒಂದು ಪೇಷಂಟ್ಗೆ ರಿಕರೆಂಟ್ ಆಗ್ತಿತ್ತು ಕಂಟಿನ್ಯೂಸ್ ಆಗಿ ಬರ್ತಿತ್ತು ಸ್ಟೋನ್ಸು ಅಂಥವ್ರಿಗೆ ಫ್ರೆಶು ಗಿಡನೇ ಐವತ್ತು ಗಿಡ ಫಾರ್ಮಸಿ ಇದರಿಂದ ತರಿಸಿ ಫ್ರೆಶ್ ಗಿಡ ಇಟ್ಟು ಡೈಲಿ ಅದ್ರ ಕಷಾಯ ಮಾಡಿಸಿ ಕುಡಿಸಿದ್ಮೇಲೆ ಈಗ ಅವ್ರಿಗೆ ಪೂರ ಕಡಿಮೆ ಆಗಿದೆ ಹಾಗೆ ಅದು ಅದು ಫ್ರೆಶ್ ಡ್ರಗ್ ಕೊಟ್ಟಷ್ಟು ಅದ್ರದ್ದು ಎಫಿಕೆಸಿ ಜಾಸ್ತಿ ಫಂಗಲ್ ಇನ್ಫೆಕ್ಷನ್ಸು ದದ್ರಗ್ನ ಅಂತೇಳಿ ಒಂದು ಗಿಡ ಸಿಗುತ್ತೆ ಕ್ಯಾಸಿಯಾ ಟೋರಾ ಅಂತ ಸಿ ಎ ಎಸ್ ಎಸ್ ಐ ಎ ಟಿ ಒ ಆರ್ ಎ ಅಂತ ಅದನ್ನು ಈ ಸೌತ್ ಕೇಂದ್ರದಲ್ಲೆಲ್ಲ ಹೆಚ್ಚು ನೋಡಿದ್ದೀನಿ ಟೋರಾ ನಾನು ಹಾಕಲಿಲ್ಲ ಇಲ್ಲಿ ಕ್ಯಾಸಿಯಾ ಟೋರಾ ಅಂತ ಗೂಗಲ್ ಮಾಡಿ ನೋಡಿ ನೀವು ಆ ಗಿಡ ಸಿಗುತ್ತೆ ಅದರದ್ದು ಎಲ್ಲೇನ ನೀವು ಆಗಿ ಮಾಡಿ ಎಸ್ಪೆಷಲಿ ಆಕ್ಸಿಲರಿ ರೀಜನ್ನು ಗ್ರಾಯಿನ್ ರೀಜನಲ್ಲೆಲ್ಲ ಎಲ್ಲಿ ಸ್ವೆಟ್ ಆಗುತ್ತಲ್ಲ ಅಂಥ ಕಡೆ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ ಆ ರಸನ್ನು ಅಪ್ಲೈ ಮಾಡಲಿ ವಿತಿನ್ ಫ್ಯೂ ಡೇಸ್ ಫಿಫ್ಟೀನ್ ಡೇಸ್ಗೆ ಅದು ಪೂರ ಕಡಿಮೆ ಆಗುತ್ತೆ ಹೈಪರ್ ಪಿಗ್ಮೆಂಟೇಷನ್ಸ್ಗೆ ಎಸ್ಟಿ ಮಧು ಚೂರ್ಣ ಅಂತ ಬರುತ್ತೆ ಎಷ್ಟಿ ಮಧು ಚೂರ್ಣ ಅದಕ್ಕೆ ಮತ್ತೆ ನಮ್ಮದು ಹರಿದ್ರ ಯಾವುದು ಟರ್ಮರಿಕ್ ಇಂಥದ್ದನ್ನು ಕಾಂಬಿನೇಷನ್ಸ್ ಮಾಡಿ ಅದರದ್ದೇ ಅದು ಮೆಡಿಸಿನ್ಸ್ ರೆಡಿ ಇದೆ ಬಟ್ ಅದಕ್ಕೆಲ್ಲ ಕಾಂಬಿನೇಷನ್ಸ್ ಮಾಡಿ ಮಾಡಿದ್ರೆ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅದಕ್ಕೆ ಎರಡು ಮೂರಿದೆ ಒಂದು ಗಾಯ ಡಯಾಬಿಟಿಕ್ ನಾನ್ ಹೀಲಿಂಗ್ ಅಲ್ಸಸ್ ಆಗಿರ್ಬೋದು ಅಥವಾ ನಾರ್ಮಲ್ ಅಲ್ಸರ್ಸ್ ಆಗಿದ್ರು ಕೂಡ ಜಾತಿ ಅಂತ ತೋರಿಸಿದ್ನಲ್ಲ ಮಲ್ಗೆವು ಅದರದ್ದು ಕಷಾಯ ಸಾರಿ ಆಯಿಲ್ ಪ್ರಿಪ್ರೇಷನ್ಸ್ ಮಾಡಬೇಕು ಆಯಿಲ್ ಪ್ರಿಪ್ರೇಷನ್ಸ್ ಜಾತ್ಯದಿ ತೈಲ ಅಂತೇಳಿ ಕೂಡ ಫಾರ್ಮಸಿಸ್ದು ರೆಡಿ ಸಿಗುತ್ತೆ ಅದನ್ನು ಅಪ್ಲೈ ಮಾಡಲಿ ತುಂಬ ಚೆನ್ನಾಗಿ ಗಾಯ ಹೀಲ್ ಆಗುತ್ತೆ ಸ್ಕಾರ್ ಮಾರ್ಕ್ಸ್ ಆಗಿದ್ರೆ ಎಸ್ಪೆಷಲಿ ಸ್ಕಿನ್ ಎಕ್ಸ್ಟರ್ನಲ್ ಡರ್ಮಿಸ್ ಹೋಗಿದರೆ ಎಸ್ಪೆಷಲಿ ಇಂದ ಫೇಸಲ್ಲಿ ಹೋಗೋದಿಲ್ಲ ಅದು ನೀವೇನೇ ಮಾಡಿದ್ರೂ ಹೋಗೋದಿಲ್ಲ ಬಟ್ ಇನಿಷಿಯಲ್ ಡೇಸು ಸ್ವಲ್ಪ ಜೇನುತುಪ್ಪ ಮತ್ತು ಅಲೋವೀರಾ ಫ್ರೆಶ್ ಜ್ಯೂಸು ಅಲೋವೆರಾ ಜೆಲ್ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದೆಲ್ಲ ಫ್ರೆಶ್ ಜ್ಯೂಸ್ ಆಫ್ ಅಲೋವೆರಾ ಅದು ಮತ್ತು ಜೇನುತುಪ್ಪ ಯೂಸ್ ಮಾಡಿದ್ರೆ ಟು ಸಮ್ ಎಕ್ಸ್ಟೆಂಟ್ ಬರ್ನ್ಸ್ ಸ್ಕಾರ್ ಮಾರ್ಕು ಕಡಿಮೆ ಆಗ್ತಾ ಹೋಗುತ್ತೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್